ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಹೇ ಸಿಲಾ ಈ ಮೆಹಕ್ ಗುಲ್
दिल का चलता चले सिलसिला खुशियों का जहां आबाद है ओ मेरी बाबा तुम्हें याद है ओ मेरे ಶಾಂತಿ. ಪಿತಾ ಶ್ರೀ ಶಿವ ಬಾಬಾ ಯಾದ ಹೇ. ಮುರುಳಿಯ ದಿನಾಂಕ 25/4/2024. ಶಿವ ಬಾಬಾರವ್ರು ತಿಳಿಸ್ತಿದ್ದಾರೆ, ಮಿಠೆ ಬಚ್ಚೆ ಯಹ ಪುರುಷೋತ್ತಮ ಯುಗ ಹಿ ಗೀತಾ ಎಪಿಸೋಡ್ ಹೇ. ಮಧುರ ಮಕ್ಕಳೇ, ಈ ಪುರುಷೋತ್ತಮ ಯುಗವೇ ಗೀತಾ ಎಪಿಸೋಡ್ ಆಗಿದೆ ಅಂತಾರೆ ಬಾಬಾ. ಇಸ್ಮೇ ಹಿ ತುಮೇ ಪುರುಷಾರ್ಥಕರ್ ಉತ್ತಮ ಪುರುಷ್ ಅರ್ಥಾತ್ ದೇವತಾ ಬನನಾ ಹೇ. ಈ ಪುರುಷೋತ್ತಮ ಯುಗದಲ್ಲಿಯೇ ತಾವು ಮಕ್ಕಳು ಪುರುಷಾರ್ಥ ಮಾಡಿ ಉತ್ತಮ ಪುರುಷರು ಅರ್ಥಾತ್ ದೇವತೆಗಳಾಗಬೇಕಾಗಿದೆ ಅಂತ ಹೇಳ್ತಾರೆ ಬಾಬಾ. ನಾವೆಲ್ಲ ಲಕ್ಷ್ಯ ಇಟ್ಕೊಂಡಿವಿ ಮನುಷ್ಯರಿಂದ ದೇವತೆಗಳಾಗಬೇಕು. ಬಾಬಾ ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲಿಕ್ಕೆ ಬಂದಿದ್ದಾರೆ. ಮಾನವನಿಂದ ಮಹಾಮಾನವ, ಮಹಾಮಾನವರಿಂದ ದೇವ ಮಾನವರನ್ನಾಗಿ ಮಾಡಲಿಕ್ಕೆ ಬಂದಿದ್ದಾರೆ. ಆದರೆ ಆ ದೇವ ಮಾನವರು ಅರ್ಥಾತ್ ದೇವತೆಗಳಾಗಬೇಕಾದ್ರೆ ನಾವು ಈ ಸಮಯದಲ್ಲಿ ಪುರುಷಾರ್ಥ ಮಾಡಬೇಕು. ಇದು ಯುಗನೇ ಪುರುಷೋತ್ತಮ ಯುಗ ಅಂತಾರೆ ಬಾಬಾ. ನಾವು ಆತ್ಮಗಳು ಈಗ ಪುರುಷಾರ್ಥ ಮಾಡಿ ಈಗ ಪುರುಷೋತ್ತಮರಾಗ್ತೀವಿ. ಬಾಬರವರು ಪ್ರಶ್ನೆ ಕೇಳಿದರು, ಕಿಸ್ ಏಕ ಬಾತ್ ಕಾ ಸದಾ ಧ್ಯಾನ್ ರಹೇ ತೋ ಬೇಡಾ ಪಾರ್ ಹೋ ಜಾಯೇಗಾ. ಯಾವ ಒಂದು ಮಾತಿನ ಕಡೆಗೆ ಸದಾ ಅಟೆನ್ಷನ್ ಇದ್ದರೆ, ಗಮನ ಇದ್ದರೆ ನಮ್ಮ ಜೀವನ ದೋಣಿ ಪಾರಾಗಿ ಬಿಡುತ್ತದೆ ಅಂತ ಕೇಳ್ತಾರೆ ಬಾಬಾ. ಬಾಬರವ್ರು ತಿಳಿಸಿದರು, ಸದಾ ಧ್ಯಾನ್ ರಹೇ ಹಮೇ ಈಶ್ವರೀಯ ಸಂಗಮೇ ರಹನಾ ಹೇ. ಸದಾ ಗಮನ ಇರಲಿ ಅಂತಾರೆ ಬಾಬಾ. ನಾವು ಈಶ್ವರೀಯ ಸಂಘದಲ್ಲಿಯೇ ಇರಬೇಕು, ಈಶ್ವರೀಯ ಸಂಘದಲ್ಲಿಯೇ ಇರಬೇಕು. ಅಷ್ಟು ನೆನಪಿದ್ರೂ ನಿಮ್ಮ ಜೀವನ ದೋಣಿ ಪಾರಾಗಿ ಬಿಡುತ್ತದೆ ಅಂತಾರೆ ಬಾಬಾ. ಅಗರ್ ಸಂಘ ದೋಷಮೆ ಆಯೇ ಸಂಶಯ ಆಯಾ ತೋ ಬೇಡ ವಿಷಯ ಸಾಗರ್ ಮೇ ಡೂಬ್ ಜಾಯೇಗ. ಅಕಸ್ಮಾತ್ ನೀವು ಸಂಘ ದೋಷದಲ್ಲಿ ಬಂದ್ರಿ, ನಿಮಗೆ ಜ್ಞಾನದಲ್ಲಿ ಬಾಬರವ್ರ ಮೇಲೆ ಸಂಶಯ ಬಂತು ಅಂದರೆ ನಿಮ್ಮ ಜೀವನ ದೋಣಿ ವಿಷಯ ಸಾಗರದಲ್ಲಿ ಮುಳುಗೋಗ್ಬಿಡ್ತದಂತಾರೆ ಬಾಬಾ. ತೊ ಬಾಬಾ ಜೊ ಸಮಝಾತೆ ಹೇ ಉಸ್ಮೇ ಬಚ್ಚೋಂಕೋ ಜರಾ ಭೀ ಸಂಶಯ ನೈ ಆನಾ ಚಾಯೇ. ಸ್ವಯಂ ಸರ್ವಶಕ್ತಿವಂತ ಭಗವಂತ ಯಾವ ಮಾತುಗಳನ್ನು ತಿಳಿಸ್ಕೊಡ್ತಾರೋ ಅದರಲ್ಲಿ ಸ್ವಲ್ಪವೂ ಅಂಶ ಮಾತ್ರವೂ ಸಂಶಯ ಬರಬಾರ್ದು ಅಂತಾರೆ ಬಾಬಾ. ತೊ ಬಾಪ್ ತುಮ್ ಬಚ್ಚೋಂಕೋ ಆಪ್ ಸಮಾನ್ ಪವಿತ್ರ ಅವ್ರ ನಾಲೆಜ್ ಫುಲ್ ಬನಾನೇ ಆಯೇ ಹೇ. ಬಾಬಾ ನಾವು ಮಕ್ಕಳನ್ನು ತಮ್ಮ ಸಮಾನ ಪವಿತ್ರ, ತಮ್ಮ ಸಮಾನ ನಾಲೆಜ್ ಫುಲ್ ಮಾಡಲು ಬಂದಿದ್ದಾರೆ. ತೊ ಬಾಪಕ್ಕೆ ಸಂಘಮೇ ರಹನಾ ಹೇ,
ಅಂದಮೇಲೆ ನಾವೆಲ್ಲ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಒಬ್ಬ ಶಿವತಂದೆಯ ಸಂಘದಲ್ಲಿಯೇ ಇರಬೇಕು ಅಂತಾರೆ ಬಾಬಾ. ಓಂ ಶಾಂತಿ. ಭಗವಾನ್ ಆಜ್ ಬಚ್ಚೆ ಜಾನತೆ ಹೇ ಕಿ ಬಾಪ್ ವಹಿ ರಾಜ್ಯೋ ಸಿಕ್ಲಾ ರಹೇ ಹೇ ಜೊ 5000 ವರ್ಷ ಪಹಲೆ ಸಂಜಾಯತಾ. ಬಾಬಾ ತಿಳಿಸ್ತಿದ್ದಾರೆ ಇದು ಭಗವಾನ್ ಆಚ, ಮಕ್ಕಳು ಗೊತ್ತಿದೆ, ಮಕ್ಕಳು ತಿಳ್ಕೊಂಡಿದ್ದೀರಿ. ಈಗ ಕಲ್ಪದ ಹಿಂದೆ ಯಾವ ತಂದೆ ಬಂದು ನಮಗೆ ರಾಜಯೋಗವನ್ನು ಕಲಿಸಿದ್ರು, 5000 ವರ್ಷದ ಹಿಂದೆ ಯಾವ ತಂದೆ ಬಂದು ನಮಗೆ ಯಾವ ರಾಜಯೋಗವನ್ನು ಕಲಿಸಿದ್ರು, ಅದೇ ತಂದೆ ಈಗ ಪುನಃ ಬಂದು ಅದೇ ರಾಜಯೋಗವನ್ನು ಕಲಿಸ್ತಿದ್ದಾರೆ. ಬಚ್ಚೊಂಕೋ ಮಾಲೂಮ್ ಹೇ, ದುನಿಯಾಕೋ ತೋ ಮಾಲೂಮ್ ನಹಿ ಹೇ. ಬಾಬಾ ಹೇಳ್ತಾರೆ ಮಕ್ಕಳಿಗೆ ಗೊತ್ತಿದೆ, ಜಗತ್ನವ್ರಿಗೆ ಏನು ಗೊತ್ತಿಲ್ಲ ಅಂತಾರೆ ಬಾಬಾ. ತೋ ಫಿರ್ ಪೂಜನಾ ಚಾಯಿ, ಅವರಿಗೆ ಪ್ರಶ್ನೆ ಕೇಳಬೇಕು ಜಗತ್ತಿನವರಿಗೆ. ಏನಂತ ಪ್ರಶ್ನೆ ಕೇಳಬೇಕು? ಗೀತಾ ಕ ಭಗವಾನ್ ಕಬಾಯ, ಗೀತೆಯ ಭಗವಂತ ಯಾವಾಗ ಬಂದರು ಅಂತ. ಭಗವಾನ್ ಜೋ ಕಹತೆ ಹೇ ಮೇ ರಾಜ್ಯೋಗ ಸಿಕ್ಲಾಕರ್ ತುಮಕೋ ರಾಜಾಂ ಕ ರಾಜ ಬನಾತಾ ಹೂ. ಭಗವಂತ ಹೇಳ್ತಾರಲ್ವಾ, ನಾನು ನಿಮಗೆ ರಾಜಯೋಗವನ್ನು ಕಲಿಸಿ ನಿಮ್ಮನ್ನು ರಾಜಾದಿರಾಜರನ್ನಾಗಿ ಮಾಡ್ತೀನಿ ಅಂತ. ಹಾಗಾದರೆ ವಹ ಗೀತಾ ಎಪಿಸೋಡ್ ಕಬ್ ಹುವಾಥ, ಆ ಗೀತಾ ಎಪಿಸೋಡ್ ಯಾವಾಗ ನಡೆದಿತ್ತು, ಈ ರೀತಿ ಪ್ರಶ್ನೆ ಕೇಳಬೇಕಂತಾರೆ ಬಾಬಾ. ಬಾಬಾ ತಿಳಿಸ್ತಾರೆ ಯಹ ಬಾತ್ ಕೋಯಿ ಭಿ ನಹಿ ಜಾನ್ತೆ ಹೇ, ನೋಡಿದರೆ ಯಾರೂ ಈ ಮಾತನ್ನು ತಿಳ್ಕೊಂಡೇ ಇಲ್ಲ. ತುಮ್ ಅಬ್ ಪ್ರಾಕ್ಟಿಕಲ್ ಸುನ್ ರಹೇ ಹೋ, ತಾವು ಮಕ್ಕಳೇ ಈಗ ಈ ಮಾತುಗಳನ್ನು ಪ್ರಾಕ್ಟಿಕಲಿ ಕೇಳ್ತಾ ಇದ್ದೀರಿ. ಗೀತಾ ಕ ಎಪಿಸೋಡ್ ಹೋನಾ ಭಿ ಚಾಯಿಯೇ ಕಲಿಯುಗ ಅಂತ ಅವ್ರ ಸತ್ಯುಗ ಆದಿಕೆ ಬೀಚ್ ಮೇ. ಬಾಬಾ ಹೇಳ್ತಾರೆ ಗೀತೆಯ ಎಪಿಸೋಡ್ ಯಾವಾಗ ಇರಬೇಕು, ಕಲಿಯುಗದ ಅಂತಿಮ ಸಮಯದಲ್ಲಿ, ಸತ್ಯುಗದ ಆದಿಯ ಸಮಯದಲ್ಲಿ. ಅರ್ಥಾತ್ ಕಲಿಯುಗ ಮತ್ತು ಸತ್ಯಯುಗದ ಮಧ್ಯದಲ್ಲಿ ಗೀತಾ ಎಪಿಸೋಡ್ ನಡೀತಾ ಇದೆ. ಬಾಬಾ ಅಂತಾರೆ ಆದಿ ಸನಾತನ್ ದೇವಿ ದೇವತಾ ಧರ್ಮಕ್ಕೆ ಸ್ಥಾಪನಾ ಕರ್ತೆ ಹೇ ತೋ ಜರೂರ್ ಸಂಗಮ್ ಪರ್ ಹಿ ಆಯಂಗೆ. ಬಾಬಾ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರಂದ್ರೆ ಬಾಬಾ ಅವಶ್ಯವಾಗಿ ಈ ಪುರುಷೋತ್ತಮ ಸಂಗಮ ಯುಗದಲ್ಲೇ ಬಂದಿರಬೇಕಲ್ವಾ. ಇದು ಅವಶ್ಯವಾಗಿ ಪುರುಷೋತ್ತಮ ಸಂಗಮ ಯುಗ. ಬಲ್ ಪುರುಷೋತ್ತಮ ವರ್ಷಗಾತೆ ಹೇ ಪರಂತು ವಿಚಾರಂಕೋ ಪತಾಯಿ ನೈ ಹೇ. ಹಾಗೆ ನೋಡಿದರೆ ಈ ಹದ್ದಿನ ಜಗತ್ತಿನಲ್ಲಿ ಪುರುಷೋತ್ತಮ ಮಾಸ, ಪುರುಷೋತ್ತಮ ವರ್ಷ ಎಲ್ಲ ಹೇಳ್ತಾರೆ, ಆದರೆ ಅದರ ಅರ್ಥ ಯಾರೂ ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. ತೋ ಬಾಬಾ ಅಂತಾರೆ ತುಮ್ ಮೀಠೆ ಮೀಠೆ ಬಚ್ಚೊಂಕೋ ಮಾಲೂಮ್ ಹೇ ಉತ್ತಮ ಪುರುಷ ಬನಾನೆ ಕೇಳಿಯೇ, ಅರ್ಥಾತ್ ಮನುಷ್ಯಕ್ಕೂ ಉತ್ತಮ ದೇವತಾ ಬನಾನೆ ಕೇಳಿಯೇ ಬಾಪ್ ಆಕರ್ ಪಡಾತೆ ಹೇ. ಬಾಬಾ ತಿಳಿಸ್ತಾರೆ ಜಗತ್ತಿನಲ್ಲಿ ಯಾರಿಗೂ ಇವೆಲ್ಲ ಮಾತುಗಳು ಗೊತ್ತಿಲ್ಲ, ಆದರೆ ನೀವು ಮಧುರಾತಿ ಮಧುರ ಮಕ್ಕಳಿಗೆ ಮಾತ್ರ ಗೊತ್ತಿದೆ. ಏನು ಗೊತ್ತಿದೆ ಅಂದರೆ ಉತ್ತಮ ಪುರುಷರನ್ನಾಗಿ ಮಾಡಲಿಕ್ಕೆ ಅಥವಾ ಮನುಷ್ಯರಿಂದ ನಮ್ಮನ್ನು ಉತ್ತಮ ದೇವತೆಗಳನ್ನಾಗಿ ಮಾಡಲಿಕ್ಕೆ ಸ್ವಯಂ ಭಗವಂತ ಶಿವ ಬಾಬಾ ಪರಂಧಾಮದಿಂದ ಈ ಸಾಕಾರ ಜಗತ್ತಿಗೆ ಬಂದು ನಮ್ಮ ಸಮ್ಮುಖದಲ್ಲಿ ನಮಗೆ ಶಿಕ್ಷಣವನ್ನು ಓದಿಸ್ತಾ ಇದ್ದಾರೆ. ಬಾಬಾ ತಿಳಿಸ್ತಾರೆ ಮನುಷ್ಯೋಮೇ ಉತ್ತಮ ಪುರುಷ್ ಈ ದೇವತಾಯೇ ಹೇ, ಮನುಷ್ಯರಲ್ಲಿ ಎಲ್ಲರಿಗಿಂತ ಉತ್ತಮ ಪುರುಷರು ಈ ದೇವತೆಗಳು ಅಂತಾರೆ ಬಾಬಾ. ಯಾವ ದೇವತೆಗಳು? ಶ್ರೀಲಕ್ಷ್ಮಿ, ಶ್ರೀನಾರಾಯಣ. ತೋ ಮನುಷ್ಯಂಕೋ ದೇವತಾ ಬನಾಯ ಜಾತಾ ಹೇ ಇಸ್ ಸಂಗಮ ಯುಗ ಪರ್, ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವುದೇ ಬಾಬಾ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ. ಬಾಬಾ ಹೇಳ್ತಾರೆ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ದೇವತೆಗಳೆಲ್ಲ ಸತ್ಯುಗದಲ್ಲೇ ಇರ್ತಾರೆ, ಇನ್ನು ಉಳಿದವರೆಲ್ಲ ಕಲಿಯುಗದಲ್ಲಿ ಅಂತಾರೆ ಬಾಬಾ. ಆದರೆ ನಾವು ಇನ್ನೂ ಸತ್ಯುಗಕ್ಕೆ ತಲುಪಿಲ್ಲ, ಕಲಿಯುಗದಲ್ಲಿಯೂ ಇಲ್ಲ. ಎಲ್ಲಿದ್ದೀವಿ? ಹಂ ಸಂಗಮಯುಗಿ ಬ್ರಾಹ್ಮನ್, ನಾವು ಈ ಪುರುಷೋತ್ತಮ ಸಂಗಮಯುಗಿ ಬ್ರಾಹ್ಮಣರಾಗಿದ್ದೇವೆ. ಇದು ಪಕ್ಕಾ ಪಕ್ಕಾ ನೆನ್ಪಿಟ್ಕೋಬೇಕು ಅಂತಾರೆ ಬಾಬಾ. ನಹಿತೋ ಅಪ್ನಾ ಕುಲ್ ಕಭಿ ಕಿಸ್ಕೋ ಭೂಲ್ತಾಯಿ ನೈ ಹೇ, ಯಾರೂ ಸಹ ತಮ್ಮ ಕುಲವನ್ನು ಎಂದಿಗೂ ಮರೆಯಂಗಿಲ್ಲ ಅಂತಾರೆ ಬಾಬಾ. ಆದರೆ ಇಲ್ಲಿ ಆಶ್ಚರ್ಯ, ಮಾಯೆ ಏನು ಮಾಡಿಬಿಡ್ತದೆ, ಮರೆಸಿಬಿಡುತ್ತದೆ, ತಮ್ಮ ಕುಲವನ್ನೇ ಮರೆತು ಬಿಡ್ತಾರೆ. ಬಾಬಾ ಅಂತಾರೆ ಹಮ ಬ್ರಾಹ್ಮಣ ಕುಲಕ್ಕೆ ಹೇ ಫಿರ್ ದೇವತಾ ಕುಲಕ್ಕೆ ಬಂತೆ ಹೇ, ಈಗ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ನಾವು ಬ್ರಾಹ್ಮಣ ಕುಲದವರಾಗಿದ್ದೇವೆ, ಬ್ರಾಹ್ಮಣ ಕುಲದವರೇ ನಾಳೆ ದೇವತಾ ಕುಲದವರಾಗ್ತೀವಿ. ಇಷ್ಟು ನೆನಪಿದ್ರೂ ಸಾಕು, ಭಾಳ ಖುಷಿ ಇರ್ತದಂತಾರೆ ಬಾಬಾ.
ಬಾಬಾ ತಿಳಿಸ್ತಾರೆ, ತುಂಪಡ್ತೆ ಹೋ ರಾಜಯೋಗ, ನೀವೀಗ ರಾಜಯೋಗವನ್ನು ಕಲಿತಾ ಇದ್ದೀರಿ. ಸಂಜಾತೆ ಹೋ ಅಬ ಫಿರ್ ಭಗವಾನ್ ಗೀತಾ ಕಾ ಜ್ಞಾನ ಸುನಾ ರಹೇ ಹೇ, ನೀವೆಲ್ಲರಿಗೂ ಜ್ಞಾನ ತಿಳಿಸ್ತೀರಂತಾರೆ ಬಾಬಾ. ಈಗ ಸ್ವಯಂ ಭಗವಂತನೇ ಬಂದು ಗೀತಾ ಜ್ಞಾನವನ್ನು ಹೇಳ್ತಿದ್ದಾರೆ, ಭಾರತದ ಪ್ರಾಚೀನ ಯೋಗವನ್ನು ಕಲಿಸ್ತಾ ಇದ್ದಾರೆ. ನಾವೆಲ್ಲ ಈಗ ಮನುಷ್ಯರಿಂದ ದೇವತೆಗಳಾಗ್ತಿದ್ದೇವೆ. ತು ಬಾಪನೇ ಕಹಾ ಹೇ ಕಾಮ ಮಹಾಶತ್ರು ಹೇ ಇನ್ ಪರ್ ಜೀತ್ ಪಾನೆ ಸೆ ತುಮ್ ಜಗಜ್ಜೀತ್ ಬಂತೆ ಹೋ. ಶುಭಾಬರವರೇ ಹೇಳಿದ್ದಾರೆ, ಇದು ಕಾಮ ಮಹಾಶತ್ರು, ಈ ಕಾಮ ಮಹಾಶತ್ರುವಿನ ಮೇಲೆ ಜಯ ಗಳಿಸೋದ್ರಿಂದ ನೀವು ಜಗಜ್ಜೀತ್ ಆಗ್ತೀರಿ. ಬಾಬಾ ಅಂತಾರೆ, ಪವಿತ್ರತಾಕಿ ಬಾತ್ ಪರ್ ಕಿತ್ತನೇ ಆರ್ಗ್ಯೂ ಕರ್ತೇ ಹೇ. ನೋಡಿ, ಪವಿತ್ರತೆಯ ಮಾತಿನ ಬಗ್ಗೆ ಎಷ್ಟೆಲ್ಲ ವಾದ ವಿವಾದ ಮಾಡ್ತಾರೆ. ಮನುಷ್ಯಂಕೆ ಲಿಯೇತು ವಿಕಾರ ತು ಜೈಸೆ ಖಜಾನಾ ಹೇ ಅಂತಾರೆ ಬಾಬಾ. ಮನುಷ್ಯರ ಪಾಲಿಗೆ ಈ ವಿಕಾರಗಳಂದ್ರೇ ಒಂದು ದೊಡ್ಡ ಖಜಾನೆ ಆಗಿಬಿಟ್ಟಿದೆ. ಲೌಕಿಕ ತಂದೆಯಿಂದ ಈ ವಿಕಾರದ ಆಸ್ತಿ ಸಿಕ್ಬಿಟ್ಟಿದೆ ಅಂತಾರೆ ಬಾಬಾ. ಬಾಲಕ್ ಬಂತೆ ಹೇ ತೊ ಪಹಲೆ ಪಹಲೆ ಬಾಪ ಕೈಯ ವರ್ಷ ಮಿಲ್ತಾ ಹೇ ಶಾದಿ ಬರ್ಬಾದಿ ಕರಾತೆ ಹೇ. ಈ ಮಕ್ಕಳಾಗಿದ್ದಾರೆ, ಬಾಲಕರಾಗಿದ್ದಾರೆ ಅಂದರೆ ಮೊಟ್ಟ ಮೊದಲು ಅವರಿಗೆ ತಂದೆಯಿಂದ ಸಿಗೋದು ಆಸ್ತಿ ಯಾವುದು? ಶಾದಿ ಅಂತಾರೆ ಬಾಬಾ. ಶಾದಿ ಅಂದ್ರೇ ಬರ್ಬಾದಿ, ಎಲ್ಲ ವೇಸ್ಟ್, ಅವರು ಪತನ ಆಗಿಬಿಡುತ್ತದೆ, ಸರ್ವನಾಶ ಆಗಿಬಿಡುತ್ತದೆ ಅಂತ ಹೇಳ್ತಾರೆ ಬಾಬಾ. ಅವರು ಬೇಹದ್ಕ ಬಾಪ ಕತೆ ಹೇ ಕಾಮ ಮಹಾಶತ್ರು ಹೇ. ಇಲ್ಲಿ ಬೇಹದ್ದಿನ ತಂದೆ ಹೇಳ್ತಾರೆ, ಮಕ್ಕಳೇ ಇದು ಕಾಮ ಮಹಾಶತ್ರು, ತೊ ಜರೂರ್ ಕಾಮಕೋ ಜೀತನೇ ಸೇಹಿ ಜಗಜ್ಜೀತ ಬನೆಂಗೆ. ಅಂದಮೇಲೆ ಅವಶ್ಯವಾಗಿ ಕಾಮ ವಿಕಾರವನ್ನು ಗೆಲ್ಲುವುದರಿಂದಲೇ ಜಗಜ್ಜೀತ ಆಗುತ್ತೀರಿ. ಬಾಬಾ ಬರುವುದೇ ಸಂಗಮ ಯುಗದಲ್ಲಿ ಬರ್ತಾರೆ. ನೋಡಿದರೆ ಈಗಲೇ ಮಹಾಭಾರತ ಯುದ್ಧ ಇದೆ. ಹಂಬಿ ಯಹಾ ಜರೂರ್ ಹೇ, ನಾವು ಸಹ ಅವಶ್ಯವಾಗಿ ಇಲ್ಲಿದ್ದೇವೆ. ಐಸೆ ಬಿ ನೈ ಸಬ್ ಫಟ್ಸೆ ಕಾಂಪರ್ ಜೀತ್ ಪಾತೆ ಹೇ. ಎಲ್ಲರೂ ಒಮ್ಮೆಲೆ ಕಾಮವಿಕಾರದ ಮೇಲೆ ಕೂಡಲೇ ಜಯ ಪಡ್ಕೊಂಡ್ಬಿಡ್ತಾರೆ ಅಂತ ಅರ್ಥ ಅಲ್ಲಂತಾರೆ ಬಾಬಾ. ಪ್ರತಿಯೊಂದು ಮಾತಿನಲ್ಲಿಯೂ ಸಮಯ ಬೇಕಾಗ್ತದೆ. ತೊ ಮುಖ್ಯ ಬಾತ್ ಬಚ್ಚೆ ಯಹಿ ಲಿಖತೆ ಹೇ ಕಿ ಬಾಬಾ ಹಮ್ ವಿಷಯ ವೈತರಣಿ ನದಿ ಮೇ ಗಿರ್ ಗಯೆ. ಮೆಜಾರಿಟಿ ಮಕ್ಕಳು ಬಾಬರವರಿಗೆ ಪತ್ರ ಬರೀತಾರೆ, ಬಾಬಾ ನಾವು ವಿಷಯ ವೈತರಣಿ ನದಿಯಲ್ಲಿ ಬಿದ್ದುಬಿಟ್ಟೆವು. ಅದಕ್ಕೆ ಬಾಬಾ ಹೇಳುತ್ತಾರೆ, ಕೊಯ್ ಆರ್ಡಿನೆನ್ಸ್ ಹೇ, ಭಗವಂತ ನಮಗೆ ಆಜ್ಞೆ ಮಾಡಿದ್ದಾರೆ, ಭಗವಂತನ ಸುಗ್ರೀವಾಜ್ಞೆ ಇದು, ಭಗವಂತನ ಆದೇಶ ಇದು. ಏನು? ಕಾಮಕೋ ಜೀತನೇ ಸೇ ತುಮ್ ಜಗಜ್ಜೀತ್ ಬಂಜಾಯಂಗೆ. ಕಾಮ ವಿಕಾರವನ್ನು ಗೆದ್ದರೆ ನೀವು ಜಗಜ್ಜೀತ್ ಆಗುತ್ತೀರಿ. ಐಸೇನೇ ಜಗಜ್ಜೀತ್ ಬನ್ಕರ್ ಫಿರ್ ವಿಕಾರ ಮೇ ಜಾತೆ ಹೇ. ಬಾಬಾ ಹೇಳ್ತಾರೆ ಈ ರೀತಿ ಅಲ್ಲ, ಅಂದರೆ ಜಗಜ್ಜೀತ್ ಆಗಿ ಮತ್ತು ವಿಕಾರಗಳಲ್ಲಿ ಹೋಗ್ಬಿಡ್ತಾರೆ. ಜಗಜ್ಜೀತ್ ಯಾರು? ಲಕ್ಷ್ಮೀನಾರಾಯಣರೇ ಜಗಜ್ಜೀತ್ ಅಂತಾರೆ ಬಾಬಾ. ಲಕ್ಷ್ಮೀನಾರಾಯಣರಿಗೆ ಸಂಪೂರ್ಣ ನಿರ್ವಿಕಾರಿ ಅಂತ ಮಹಿಮೆ ಮಾಡ್ತೀವಿ. ದೇವತೆಗಳು ಎಲ್ಲರೂ ನಿರ್ವಿಕಾರಿಗಳೇ ಅಂತಾರೆ ಬಾಬಾ. ಅದಕ್ಕೆ ನೀವು ರಾಮರಾಜ್ಯ ಅಂತ ಹೇಳ್ತೀರಿ. ಆ ರಾಮರಾಜ್ಯ ಅಂದರೆ ವಾಯ್ಸ್ಲೆಸ್ ವರ್ಡ್ ಅಂತಾರೆ ಬಾಬಾ. ಅದು ಸಂಪೂರ್ಣ ನಿರ್ವಿಕಾರಿ ಜಗತ್ತು. ಈ ಹಳೆಯ ಜಗತ್ತು ರಾವಣ ರಾಜ್ಯ ಅಂದರೆ ಸಂಪೂರ್ಣ ವಿಕಾರಿ ಜಗತ್ತು, ವಿಷಸ್ ವರ್ಡ್, ಅಪವಿತ್ರ ಗೃಹಸ್ಥಾಶ್ರಮ. ಆ ಸಂಪೂರ್ಣ ನಿರ್ವಿಕಾರಿ ಜಗತ್ತಿನಲ್ಲಿ ಪವಿತ್ರ ಗೃಹಸ್ಥಾಶ್ರಮ ಇತ್ತು. ಈಗ ಅದೇ ಹೋಗಿ ಏನಾಗ್ಬಿಟ್ಟಿದೆ? ಅಪವಿತ್ರ ಗೃಹಸ್ಥಾಶ್ರಮ. ತೊ ಬಾಬಾನೇ ಸಂಜಾಯ ಹೇ ತುಂಬ ಪವಿತ್ರ ಗೃಹಸ್ಥಾಶ್ರಮಕ್ಕೆ ಥೇ. ಬಾಬಾ ತಿಳಿಸ್ಕೊಡ್ತಾರೆ, ಮಕ್ಕಳೇ ನೀವು ಪವಿತ್ರ ಗೃಹಸ್ಥಾಶ್ರಮದವರಾಗಿದ್ರಿ, ಅವ 84 ಜನಂ ಲೇತೆ ಲೇತೆ ಅಪವಿತ್ರ ಬನೆಹು. ನೀವು 84 ಪುನರ್ಜನ್ಮಗಳನ್ನು ಪಡ್ಕೊಳ್ತಾ ಈಗ ಮತ್ತೆ ಅಪವಿತ್ರ ಆಗಿದ್ದೀರಿ ಅಂತಾರೆ ಬಾಬಾ. ಅಪವಿತ್ರ ಆದವರು ಈ ಪುನಃ ಏನಾಗಬೇಕು? ನಾವೆಲ್ಲ ಪವಿತ್ರ ಆಗಬೇಕು. ಇದು ನಿಮ್ಮದೇ 84 ಜನ್ಮಗಳ ಕಥೆ ಅಂತ ಹೇಳ್ತಾರೆ ಬಾಬಾ. ಬಾಬರವ್ರು ತಿಳಿಸ್ತಾ ಇದ್ದಾರೆ, ನೈ ದುನಿಯಾ ಜರೂರ್ ಐಸಿ ವಾಯ್ಸ್ಲೆಸ್ ಓನಿ ಚಾಯ್ಯನ. ಹೊಸ ಜಗತ್ತು ಅಂದಮೇಲೆ ಅದು ಅವಶ್ಯವಾಗಿ ಈ ರೀತಿ ಸಂಪೂರ್ಣ ನಿರ್ವಿಕಾರಿಯಾಗಿರ್ಬೇಕಲ್ವಾ. ಭಗವಾನ್ ಜೋ ಪವಿತ್ರತಾ ಕಾ ಸಾಗರ ಹೇ ವಹಿ ಸ್ಥಾಪನಾ ಕರ್ತೆ ಹೇ. ಬಾಬಾ ಹೇಳ್ತಾರೆ, ಭಗವಂತ ಯಾರು ಪವಿತ್ರತೆಯ ಸಾಗರ ಆಗಿದ್ದಾರೋ ಅವರೇ ಹೊಸ ಜಗತ್ತನ್ನು ಸ್ಥಾಪನೆ ಮಾಡ್ತಾರೆ. ಮತ್ತೆ ಆ ಹೊಸ ಜಗತ್ತಿನಿಂದ ನಾವು ರಾವಣ ರಾಜ್ಯದಲ್ಲಿ ಬರಬೇಕಾಗ್ತದಂತಾರೆ ಬಾಬಾ. ಹೆಸರೇ ಏನು? ರಾಮರಾಜ್ಯ ಮತ್ತು ರಾವಣ ರಾಜ್ಯ. ರಾವಣ ರಾಜ್ಯ ಅಂದ್ರೇನ ಆಸುರಿ ರಾಜ್ಯ ಅಂತ ಹೇಳ್ತಾರೆ ಬಾಬಾ. ಅಭಿ ತುಮ್ ಆಸುರಿ ರಾಜ್ಯ ಮೇ ಬೈಟೆ ಹೋ, ನೀವೆಲ್ಲರೂ ಈಗ ಆಸುರಿ ರಾಜ್ಯದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀರಿ.
ಅದು ಈ ಲಕ್ಷ್ಮೀ ನಾರಾಯಣರಂದರೆ ಅವರು ದೈವಿ ರಾಜ್ಯದ ನಿಶಾನಿ ಅಂತಾರೆ ಬಾಬಾ. ಬಾಬಾ ತಿಳಿಸ್ತಾ ಇದ್ದಾರೆ, ತುಂ ಬಚ್ಚೆ ಪ್ರಭಾತ್ ಫೇರಿ ಆದಿ ನಿಕಾಲ್ತೆ ಹೋ, ನೀವೆಲ್ಲ ಮಕ್ಕಳು ಶಾಂತಿ ಯಾತ್ರೆ ಮಾಡ್ತಿರಲ್ವಾ, ಪ್ರಭಾತ ಫೇರಿ, ಪ್ರಭಾತ್ ಅಂದರೆ ಬೆಳಗಿನ ಸಮಯಕ್ಕೆ ಹೇಳಲಾಗ್ತದೆ. ಬೆಳಗ್ಗೆ ಬೆಳಗ್ಗೆ ಏನು ಮಾಡಬೇಕು, ಶಾಂತಿ ಯಾತ್ರೆ ಮಾಡಬೇಕು, ಪ್ರಭಾತ್ ಫೇರಿ ಮಾಡಬೇಕು. ಆದರೆ ಬಾಬಾ ಹೇಳ್ತಾರೆ, ಉಸ್ ಸಮಯ ಮನುಷ್ಯ ಸೋಯಿರತ್ತೆ ಹೇ ಇಸ್ಲಿಯೆ ದೇರಿಸಿ ನಿಕಾಲ್ತೆ ಹೇ. ಆದರೂ ನಾವು ಪ್ರಭಾತ್ ಫೇರಿ ಅಷ್ಟು ಬೆಳಗಿನ ಸಮಯದಲ್ಲಿ ಮಾಡೋಂಗಿಲ್ಲ, ಯಾಕಂದರೆ ಎಲ್ಲ ಮನುಷ್ಯರು ಮಲ್ಕೊಂಬಿಡ್ತಾರೆ, ಮಲ್ಕೊಂಬಿಟ್ಟಿರ್ತಾರೆ. ಅದಕ್ಕೆ ಅವರು ಎಲ್ಲ ನೋಡಬೇಕಲ್ಲ, ಅವರಿಗೆಲ್ಲ ಗೊತ್ತಾಗಬೇಕಲ್ಲ, ಅದಕ್ಕೆ ಸ್ವಲ್ಪ ಲೇಟಾಗಿ ಪ್ರಭಾತ್ ಫೇರಿ ಮಾಡ್ತೀವಿ, ಶಾಂತಿ ಯಾತ್ರೆ ಮಾಡ್ತೀವಿ ಅಂತ ಹೇಳ್ತಾರೆ ಬಾಬಾ. ಪ್ರದರ್ಶನಿ ಬಿ ಅಚ್ಚಿ ತಬ್ ಹೋ ಜಬ್ ವಹಾ ಸೆಂಟರ್ ಬಿ ಹೋ. ಇನ್ನು ಪ್ರದರ್ಶನಿಯಿಂದಲೂ ಭಾಳ ಸರ್ವಿಸ್ ಆಗ್ತದೆ. ಅದೇ ಯಾವಾಗ ಪ್ರದರ್ಶನಿ ಚಲೋ ಆಗ್ತದೆ, ಒಳ್ಳೆಯದಾಗ್ತದೆ ಅಂದರೆ ಅಲ್ಲಿ ಪಕ್ಕದಲ್ಲಿ ಸೇವಾ ಕೇಂದ್ರ ಇರಬೇಕು, ಸೆಂಟರ್ ಇರಬೇಕಂತಾರೆ ಬಾಬಾ. ಅಲ್ಲಿ ಬಂದು ಎಲ್ಲರೂ ತಿಳ್ಕೊಳ್ಳುವಂಗಿರಬೇಕು, ಇದು ಕಾಮ ಮಹಾಶತ್ರು, ಇದ್ರ ಮೇಲೆ ಜಯ ಗಳಿಸೋದ್ರಿಂದ ನಾವು ಜಗಜ್ಜೀತ್ ಆಗ್ತೀವಿ. ಬಾಬಾ ತಿಳಿಸ್ತಾರೆ, ಈಗ ಲಕ್ಷ್ಮೀನಾರಾಯಣಕ ಚಿತ್ರ ಸಾತ್ ಮೇ ಜರೂರ್ ಹೋನಾ ಚೈ, ಪ್ರಭಾತ್ ಫೇರಿ ಮಾಡುವಾಗ, ಶಾಂತಿ ಯಾತ್ರೆ ಮಾಡುವಾಗ ಅವಶ್ಯವಾಗಿ ನಿಮ್ಮ ಜೊತೆಗೆ ಟ್ರಾನ್ಸ್ಲೈಟಿನ ಲಕ್ಷ್ಮೀನಾರಾಯಣ ಚಿತ್ರ ಇರಬೇಕಂತಾರೆ ಬಾಬಾ. ಇನ್ಕೋ ಕಭಿ ಭೂಲ್ನಾ ನೈ ಚೈ, ಈ ಲಕ್ಷ್ಮೀನಾರಾಯಣರನ್ನ ಎಂದಿಗೂ ಮರಿಬಾರ್ದು. ಏಕ್ ಚಿತ್ರ ಅವ್ರ ಸಿ ಡಿ, ಒಂದು ಲಕ್ಷ್ಮೀನಾರಾಯಣ ಚಿತ್ರ, ಇನ್ನೊಂದು ಸಿ ಡಿ ಚಿತ್ರ ಅಂತ ಹೇಳ್ತಾರೆ ಬಾಬಾ. ಟ್ರಕ್ ಮೇ ಜೈಸೆ ದೇವಿಯೊಂಕೋ ನಿಕಾಲ್ತೆ ಹೇ ಐಸೆ ತುಮ್ ಯಹ ದೋ ತೀನ್ ಟ್ರಕ್ ಸಜಾಕರ್ ಉಸ್ಮೇ ಮುಖ್ಯ ಚಿತ್ರ ನಿಕಾಲ್ತೆ ಹೋ ತೋ ಅಚ್ಚಾ ಲಗ್ತಾ ಹೇ. ಬಾಬಾ ಸರ್ವಿಸಿನ ವಿಧಿಯನ್ನು ಯುಕ್ತಿಯನ್ನು ತಿಳಿಸ್ಕೊಡ್ತಿದ್ದಾರೆ. ನೀವೇನು ಪ್ರಭಾತ್ ಫೇರಿ ಮಾಡ್ತೀರಿ, ಮೆರವಣಿಗೆ ಮಾಡ್ತೀರಿ, ಅಥವಾ ಶಾಂತಿ ಯಾತ್ರೆ ಮಾಡ್ತೀರಿ, ಅವಾಗ ಯಾವ ಕಾರಣಕ್ಕೂ ಲಕ್ಷ್ಮೀನಾರಾಯಣ ಚಿತ್ರ ಮರಿಬಾರ್ದು, ಟ್ರಾನ್ಸ್ಲೈಟಿನ ಚಿತ್ರ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಒಂದು ಕಡೆ ಲಕ್ಷ್ಮೀನಾರಾಯಣರದು ಟ್ರಾನ್ಸ್ಲೇಟಿನ ಚಿತ್ರ, ಇನ್ನೊಂದು ಕಡೆ ನಮ್ಮದು ಸಿ ಡಿ ಚಿತ್ರ ಇರಬೇಕಂತಾರೆ ಬಾಬಾ. ಆಮೇಲೆ ನೀವು ಯಾವ ರೀತಿ ಎಲ್ಲ ದೇವಿಯರದು ಝಾಂಕಿ ಮಾಡ್ತಾರಲ್ವ, ಟ್ರಕ್ಗಳಲ್ಲಿ ಎಲ್ಲ ದೇವಿಯರನ್ನ ಶೃಂಗಾರ ಮಾಡಿ ಅಲ್ಲಿ ಮೆರವಣಿಗೆ ಮಾಡ್ತಾರೆ, ಅದರಲ್ಲಿ ಬಾಬಾ ಹೇಳ್ತಾರೆ ನೀವು ಎರಡು ಮೂರು ಟ್ರಕ್ಗಳನ್ನು ಶೃಂಗಾರ ಮಾಡಿ ಅದರಲ್ಲಿ ಇವೆಲ್ಲ ಮುಖ್ಯ ಚಿತ್ರಗಳನ್ನು ಇಡಬೇಕು ಅಂತಾರೆ ಬಾಬಾ. ತೋ ಆವಾಗ ನಿಮ್ಮದು ಮೆರವಣಿಗೆ ಏನಾಗ್ತದೆ, ಭಾಳ ಚಲೋ ಇರ್ತದೆ. ಎಲ್ಲ ಟ್ರಾನ್ಸ್ಲೈಟಿನ ಚಿತ್ರಗಳು ಎಲ್ಲರನ್ನೂ ಆಕರ್ಷಣೆ ಮಾಡ್ಕೊಳ್ತವೆ. ಒಂದೇ ಟ್ರಕ್ ಅಲ್ಲ ಟ್ಯಾಬ್ಲೋ ಮಾಡಲಿಕ್ಕೆ, ಎರಡು ಮೂರು ಟ್ರಕ್ಗಳನ್ನು ಏನು ಮಾಡಬೇಕು, ತೆಗೆದುಕೊಳ್ಬೇಕು. ಅದರಲ್ಲಿ ಎಲ್ಲರ ಗಮನ ಸೆಳೆಯುವಂತಹ ಟ್ರಾನ್ಸ್ಲೈಟಿನ ಮುಖ್ಯ ಮುಖ್ಯ ಚಿತ್ರಗಳನ್ನು ಹಾಕಬೇಕು ಅಂತಾರೆ ಬಾಬಾ. ಆವಾಗ ಭಾಳ ಚಲೋ ಅನ್ನಿಸ್ತದೆ, ದಿನ ಪ್ರತಿದಿನ ಚಿತ್ರಗಳ ಸಂಖ್ಯೆಯಲ್ಲಿನೂ ವೃದ್ಧಿ ಆಗ್ತಾ ಹೋಗ್ತದೆ. ಬಾಬಾ ಹೇಳ್ತಾರೆ ನಿಮ್ಮ ಜ್ಞಾನ ವೃದ್ಧಿ ಪಡ್ಕೊಳ್ತಾ ಹೋಗ್ತದೆ. ತ ಬಚ್ಚೋಂಕಿ ಬಿ ವೃದ್ಧಿ ಹೋತಿ ಜಾತಿ ಹೇನಾ, ಮಕ್ಕಳ ಸಂಖ್ಯೆಯಲ್ಲಿ ದಿನೇ 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 ವೃದ್ಧಿ ಆಗ್ತಾ ಹೋಗ್ತದೆ. ಅದರಲ್ಲಿನೂ ಗರೀಬ್ ಸಾವುಕಾರ್ ಸಭಾ ಜಾತೆ ಹೇ, ಬಡವರು ಸಿರಿವಂತರು ಎಲ್ಲರೂ ಬರ್ತಾರಂತಾರೆ ಬಾಬಾ. ಶುಭಾಬರವರ ಭಂಡಾರ ತುಂಬುತ್ತಾ ಹೋಗ್ತದೆ. ಜೋ ಭಂಡಾರ ಬರ್ತೆ ಹೇ ಉನ್ಕೋ ವಹಾ ರಿಟರ್ನ್ ಮೇ ಕೈ ಗುಣ ಮಿಲ್ ಜಾತಾ ಹೇ. ಯಾರು ಭಗವಂತನ ಶುಭಾಬರವರ ಭಂಡಾರವನ್ನು ತುಂಬುತ್ತಾರೋ, ಬಾಬಾ ಹೇಳ್ತಾರೆ ಅವರಿಗೆ ಅದಕ್ಕೆ ಎಷ್ಟೋ ಪಟ್ಟು ರಿಟರ್ನ್ ಆಗಿ ಎಲ್ಲ ಸಿಗ್ತಾ ಹೋಗ್ತದೆ. ತಬ ಬಾಬಾ ಕಹತೆ ಹೇ ಮೀಠೆ ಮೀಠೆ ಬಚ್ಚೋ ತುಮ ಹೋ ಪದ್ಮಾ ಪದಂಪತಿ ಬನ್ನೇ ವಾಲೆ ಸೋಬಿ ಇಕ್ಕೀಸ್ ಜನ್ಮೋಂಕೆ ಲಿಯೇ. ಬಾಬಾ ತಿಳಿಸ್ತಾರೆ ಮಧುರಾತಿ ಮಧುರ ಮಕ್ಕಳೇ, ನೀವೆಲ್ಲ ಈಗ ಪದ್ಮಾ ಪದಂಪತಿಗಳಾಗ್ತಾ ಇದ್ದೀರಿ, ಅದು ಒಂದು ಜನ್ಮಕ್ಕಲ್ಲ ಇಪ್ಪತ್ತೊಂದು ಜನ್ಮಕ್ಕಾಗಿ. ಬಾಬಾ ಖುದ್ ಕಹತೆ ಹೇ ತುಮ ಜಗತ್ ಕಾ ಮಾಲಿಕ್ ಬಂಜಾಯಂಗೆ ಇಕ್ಕೀಸ್ ಪೀಳಿ, ಮಕ್ಕಳೇ ನೀವು ಇಡೀ ಜಗತ್ತಿಗೇನೆ ಮಾಲೀಕರಾಗ್ತೀರಿ ಭವಿಷ್ಯ ಇಪ್ಪತ್ತೊಂದು ಪೀಳಿಗೆಗಾಗಿ. ಮೈ ಖುದ್ ಡೈರೆಕ್ಟ್ ಆಯಾ ಹೂ ತುಮಾರೇಲಿಯೇ ಹಥೇಲಿ ಫರ್ ಬಹಿಷ್ಠ ಲಾಯಾ ಹೂ, ಮಕ್ಕಳೇ ನಾನೇ ಸ್ವತಃ ಡೈರೆಕ್ಟಾಗಿ ಪರಮಧಾಮದಿಂದ ಈ ಸಾಕಾರ ಜಗತ್ತಿಗೆ ಬಂದಿದ್ದೀನಿ, ನೀವು ಮಕ್ಕಳಿಗಾಗಿ ಅಂಗೈಯಲ್ಲಿ ಸ್ವರ್ಗ ತಗೊಂಡು ಬಂದಿದ್ದೀನಿ ಅಂತಾರೆ ಬಾಬಾ. ಜೈಸೆ ಬಚ್ಚಾ ಜಬ್ ಪೈದಾ ಹೋತಾ ಹೇ ತೋ ಬಾಪ್ ಕಾ ವರ್ಸಾ ಉನ್ಕೆ ಹಥೇಲಿ ಪರ್ ಹಿ ಹೇ, ಮಕ್ಕಳು ಜನ್ಮ ಪಡ್ಕೊಂಡ್ರೆ ಸಾಕು ತಂದೆ ಆಸ್ತಿ ಅವ್ರ ಅಂಗೈಯಲ್ಲೇ ಇದೆ ಅಂತ ಹೇಳ್ತಾರೆ ಬಾಬಾ. ತೋ ಬಾಬಾ ಕಹೆಂಗೆ ಯ ಘರ್ ಬಾರ್ ಆದಿ ಸಬ್ ಕುಚ್ ತುಮಾರ ಹೇ, ಈ ಮನೆ ಈ ಮಠ ಎಲ್ಲವೂ ನಿಮ್ಮದೇ ಅಂತಾರೆ ಬಾಬಾ. ತೋ ಬೇಹದ ಕಾ ಬಾಪ ಬಿ ಕಹತೆ ಹೇ ತುಮ ಜೋ ಮೇರೆ ಬಂತೆ ಹೋ ತೋ ಸ್ವರ್ಗ ಕಿ ಬಾದಶಾಹಿ ತುಮಾರೇಲಿ ಏ ಹೇ ಇಕ್ಕೀಸ್ ಪೀಡಿ.
ಮಕ್ಕಳೇ, ನೀವು ನನ್ನ ಮಕ್ಕಳಾದರೆ ಸಾಕು, ಸ್ವರ್ಗದ ಬಾದಶಾಹಿ ಭವಿಷ್ಯ 21 ಜನ್ಮಕ್ಕಾಗಿ ನಿಮಗೇನೆ ಅಂತಾರೆ ಬಾಬಾ. ಯಾಕೆಂದರೆ ನೀವೀಗ ಕಾಲದ ಮೇಲೆ ಜಯ ಪಡ್ಕೊಳ್ತೀರಿ. ಇಸ್ಲೇ ಬಾಪ್ಕೋ ಮಹಾಕಾಲ್ ಕಹತೆ ಹೇ, ಅದಕ್ಕೆ ಬಾಬರವರಿಗೆ ಮಹಾಕಾಲ ಅಂತ ಹೇಳ್ತಾರೆ. ಕಾಲರ ಕಾಲ ಮಹಾಕಾಲ, ಮಹಾಕಾಲ ಕೊಯ್ ಮಾರನೆ ವಾಲನೇ ಹೇ. ಆದರೆ ಮಹಾಕಾಲ ಅಂದರೆ ಯಾರನ್ನಾದರೂ ಸಾಯಿಸುವಂಥವ್ರು ಅಂತಲ್ಲ ಅಂತಾರೆ ಬಾಬಾ. ಅಲ್ಲಿನೂ ಎಲ್ಲ ಮಹಿಮೆ ಮಾಡ್ತಾರೆ. ಸಮಷ್ಟೆ ಹೇ ಭಗವಾನ್ ಯಮದೂತ್ ಭೇಜ್ ಮಂಗಾಲಿಯ, ಭಗವಂತ ಯಮದೂತರನ್ನು ಕಳಿಸಿ ಏನು ಮಾಡಿದರು, ಇಂಥವ್ರನ್ನು ಕರೆಸ್ಕೊಂಡ್ಬಿಟ್ರು ಅಂತ. ಇಂಥದ್ದು ಯಾವುದು ಮಾತಿಲ್ಲ ಅಂತಾರೆ ಬಾಬಾ. ಅದು ಎಲ್ಲ ಭಕ್ತಿ ಮಾರ್ಗದ ಮಾತುಗಳು. ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ಕಾಲರ ಕಾಲ ಪಹಾಡಿ ಲೋಗ್ತು ಮಹಾಕಾಲ್ ಕೊಬಿ ಬಹುದು ಮಂತೆ. ಎಲ್ಲ ಬೆಟ್ಟದ ಮೇಲೆ ಪರ್ವತದ ಮೇಲೆ ಇರುವಂತಹ ಗಿರಿಜನರು ಮಹಾಕಾಲನನ್ನು ಭಾಳ ಒಪ್ಪತ್ತಾರಂತಾರೆ ಬಾಬಾ. ಎಷ್ಟೆಲ್ಲ ಮಹಾಕಾಲನ ಮಂದಿರಗಳು ಇದೆ ಅಂತಾರೆ ಬಾಬಾ. ಎಷ್ಟೇ ಝಂಡಿಯಾ ಲಗಾದೇತೆ, ಹೇಗೆ ಎಲ್ಲ ಧ್ವಜಗಳನ್ನು ಹಾರಿಸಿಬಿಟ್ಟಿರ್ತಾರೆ. ತೋ ಬಾಪ್ ಬೈಟ್ ಬಚ್ಚುಂಕು ಸಂಜಾತೆ, ಬಾಬರವರು ಕುಳಿತು ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ. ಏ ಸಮಷ್ಟೇ ಹೋಗಿ ರೈಟ್ ಬಾತ ಹೇ ಬಾಬಾ ಅಂತಾರೆ. ನೀವು ಮಕ್ಕಳಿಗೆ ಗೊತ್ತಾಗ್ತಾ ಇದೆಯಾ, ಇದು ಸರಿಯಾದ ಮಾತು, ಸತ್ಯವಾದ ಮಾತು. ಬಾಪಕ್ಕೂ ಯಾದ ಕರ್ಣೆ ಸೇಹಿ ಜನಂ ಜನ್ಮಾಂತರಕ್ಕೆ ವಿಕರ್ಮ ಭಸ್ಮ ಹೋತೆ ಹೇ. ಮಕ್ಕಳೇ ಒಬ್ಬ ತಂದೆಯನ್ನೇ ನೆನಪು ಮಾಡೋದರಿಂದ ನಿಮ್ಮ ಜನ್ಮ ಜನ್ಮಾಂತರದ ಎಲ್ಲ ವಿಕರ್ಮಗಳು ಸುಟ್ಟು ಭಸ್ಮ ಆಗ್ತದೆ. ತೋಸ್ಕ ಪ್ರಚಾರ ಕರ್ಣ ಚಾಯ್ಯನ ಅಂದಮೇಲೆ ಬಾಬರವರ ನೆನಪಿನಲ್ಲೇ ಇರಬೇಕು, ಬಾಬರವರು ಪರಿಚಯ ಪಡ್ಕೋಬೇಕು, ಎಲ್ಲರಿಗೂ ಪ್ರಚಾರ ಮಾಡಬೇಕಲ್ವಾ. ಕುಂಭಕ್ಕೆ ಮೇಲೆ ಆದೀತು ಬಹುತ್ ಲಗ್ತೆ, ಎಷ್ಟೆಲ್ಲ ಕುಂಭಮೇಳಗಳಿರ್ತದಂತಾರೆ ಬಾಬಾ. ಸ್ನಾನ ಕರ್ನೆಕ್ಕಾಗಿ ಬಹುತ್ ಮಹತ್ವ ಬತಾಯ ಹೇ, ಮತ್ತು ಆ ಕುಂಭಮೇಳದಲ್ಲಿ ಸ್ನಾನ ಮಾಡೋದಕ್ಕೂ ಬಹಳ ಮಹತ್ವತೆ ಕೊಡ್ತಾರೆ ಭಕ್ತಿ ಮಾರ್ಗದಲ್ಲಿ. ಆದರೆ ಬಾಬಾ ಹೇಳ್ತಾರೆ, ತುಂಬ ಬಚ್ಚೋಂಕು ಯಹ ಜ್ಞಾನ ಅಮೃತ 5000 ವರ್ಷಕ್ಕೆ ಬಾದ್ ಮಿಲ್ತಾ ಹೇ. ನಾವು ಮಕ್ಕಳಿಗೆ ಈ ಜ್ಞಾನ ಅಮೃತ 5000 ವರ್ಷದ ನಂತರ ಸಿಗ್ತದಂತಾರೆ ಬಾಬಾ. ಅಲ್ಲಿ ಎಲ್ಲ ಕುಂಭಮೇಳ 5 ವರ್ಷದ ನಂತರನೂ 10 ವರ್ಷದ ನಂತರನೂ 12 ವರ್ಷದ ನಂತರನೂ ನಡೀತದೆ ಅಂತ ಹೇಳ್ತಾರೆ. ಇಲ್ಲಿ 5000 ವರ್ಷದ ನಂತರ ಶುಭಾವರವರಿಂದ ನಮಗೆ ಜ್ಞಾನ ಅಮೃತ ಸಿಗ್ತದೆ. ವಾಸ್ತವೊಮ್ಮೆ ಇಸ್ಕ ಅಮೃತ ನಾಮ ಹೇನೆ ಹೇ, ಆ್ಯಕ್ಚುಲಿ ಇದಕ್ಕೇನು ಅಮೃತ ಅಂತ ಹೆಸರು ಇಲ್ವೇ ಇಲ್ಲ ಅಂತಾರೆ ಬಾಬಾ. ಇದು ಪಢಾಯಿ ಹೇ, ಇದು ಶಿಕ್ಷಣ. ಇದು ಉಳಿದದ್ದೆಲ್ಲ ಭಕ್ತಿ ಮಾರ್ಗದ ಹೆಸರುಗಳು. ಅಮೃತ ನಾಮ ಸುನಕರ್ ಚಿತ್ರೊಮ್ಮೆ ಪಾನಿ ದಿಖಾಯ ಹೇ. ಅಲ್ಲಿ ಅಮೃತ ಅನ್ನುವಂಥ ಹೆಸರನ್ನು ಕೇಳಿ ಚಿತ್ರದಲ್ಲಿ ಏನು ಮಾಡಿದ್ದಾರೆ, ನೀರು ಬಿಡಿಸಿದಾರಂತಾರೆ ಬಾಬಾ. ಬಾಬಾ ಕಹತೆ ಹೇ, ಮೇ ತುಮಕೋ ರಾಜಯೋಗ ಸಿಕ್ಲಾತಾ ಹು. ಮಕ್ಕಳೇ ನಾನು ಸ್ವಯಂ ನಿಮಗೆ ಸಹಜ ರಾಜಯೋಗವನ್ನು ಕಲಿಸ್ತೀನಿ. ಈ ಶಿಕ್ಷಣದಿಂದಲೇ ನೀವು ಶ್ರೇಷ್ಠ ಪದವಿ ಪಡ್ಕೋತೀರಿ. ಅದಕ್ಕೆ ನಾನು ನಿಮಗೆ ಈಗ ಈ ಶಿಕ್ಷಣವನ್ನು ಓದಿಸ್ತೀನಿ ಅಂತಾರೆ ಬಾಬಾ. ಭಗವಾನ್ ಕೊಯ್ ಐಸಾ ಸಜಾ ಹುವ ರೂಪ ತೋ ಹೇನೆ, ಭಗವಂತಂದೇನು ಈ ರೀತಿ ಎಲ್ಲ ಶೃಂಗಾರ ಮಾಡಿರುವ ರೂಪ ಅಂತೂ ಇಲ್ವೇ ಇಲ್ಲ ಅಂತಾರೆ ಬಾಬಾ. ಯಾತೋ ಬಾಪ್ ಇಸ್ಮೇ ಆಕರ್ ಪಡಾತೆ ಹೇ. ನೋಡಿದರೆ ನಿರಾಕಾರ ಶಿವತಂದೆ ಬ್ರಹ್ಮ ಬಾಬರವರ ತನುವಿನಲ್ಲಿ ಬಂದು ಶಿಕ್ಷಣವನ್ನು ಓದಿಸ್ತಾ ಇದ್ದಾರೆ. ಶಿಕ್ಷಣವನ್ನು ಓದಿಸಿ ಬಾಬಾ ನಾವೆಲ್ಲ ಆತ್ಮಗಳನ್ನು ತಮ್ಮ ಸಮಾನ ಮಾಡ್ಕೊಳ್ತಾರೆ. ಬಾಬಾ ತಿಳಿಸ್ತಾರೆ, ಖುದ್ ಲಕ್ಷ್ಮೀನಾರಾಯಣ ತೋಡೆ ಹೀ ಜೋ ಆಪ್ ಸಮಾನ ಬನಾಯಂಗೆ. ಯಾವ ಲಕ್ಷ್ಮೀನಾರಾಯಣರೇನು ಸ್ವತಃ ನಮ್ಮನ್ನು ತಮ್ಮ ಸಮಾನ ಮಾಡ್ಕೊಳಂಗಿಲ್ಲ, ಬಾಬನೇ ಈಗ ಎಲ್ಲ ಮಕ್ಕಳನ್ನು ತಮ್ಮ ಸಮಾನ ಮಾಡಿಕೊಳ್ತಾರೆ. ಆತ್ಮ ಪಡ್ತಿ ಹೇ, ಶಿಕ್ಷಣ ಓದೋದು ಆತ್ಮ ಅಂತಾರೆ ಬಾಬಾ. ತೋ ಉನ್ಕೋ ಆಪ್ ಸಮಾನ್ ನಾಲೆಜ್ ಫುಲ್ ಬನಾತೆ ಹೇ. ಅನ್ಯರಿಗೆ ಶಿಕ್ಷಣ ಓದಿಸಿ ಅವರನ್ನು ಸಹ ತಮ್ಮ ಸಮಾನ ನಾಲೆಜ್ ಫುಲ್ ಮಾಡ್ಕೋಬೇಕು. ಐಸೆನೇ ಭಗವಾನ್ ಭಗವತಿ ಬನಾತೆ ಹೇ. ಬಾಬಾ ನಮ್ಮನ್ನೆಲ್ಲ ಹೇಗೆ ತಮ್ಮ ಸಮಾನ ಮಾಡ್ಕೊಳ್ತಾರೆ, ತಮ್ಮ ಸಮಾನ ಮಾಡ್ಕೊಳ್ತಾರೆ ಅಂದರೆ ಬಾಬಾ ನಮ್ಮನ್ನು ಭಗವಾನ್ ಭಗವತಿ ಮಾಡ್ತಾರಂತ ಅರ್ಥ ಅಲ್ಲ ಅಂತ ಹೇಳ್ತಾರೆ ಬಾಬಾ. ಉನ್ನೋನೇ ಶ್ರೀಕೃಷ್ಣಕ್ಕೂ ದಿಖಾಯ ಹೇ, ಅವರಲ್ಲಿ ಶ್ರೀಕೃಷ್ಣನನ್ನು ತೋರಿಸ್ತಾರೆ. ಬಾಬಾ ಅಂತಾರೆ, ವ ಕೇಸೆ ಪಡ ಹಿಂಗೆ, ಶ್ರೀಕೃಷ್ಣ ಸಣ್ಣ ಬಾಲಕ ವಿಶ್ವ ಮಹಾರಾಜ ಕುಮಾರ, ಅವನು ಹೇಗೆ ಶಿಕ್ಷಣವನ್ನು ಓದಿಸ್ಲಿಕ್ಕೆ ಸಾಧ್ಯ. ಸತ್ಯುಗ್ಮೆ ಪತಿತ ತೊಡೆ ಹೋತೆ ಹೇ, ಸತ್ಯುಗದಲ್ಲಿ ಯಾರಾದರೂ ಪತಿತರಿರ್ತಾರಾ, ಇಲ್ವೇ ಇಲ್ಲ. ಶ್ರೀಕೃಷ್ಣ ತೊ ಹೋತಾಯಿ ಹೇ ಸತ್ಯುಗ್ಮೆ, ಶ್ರೀಕೃಷ್ಣ ಇರುವುದೇ ಸತ್ಯುಗದಲ್ಲಿ ಅಂತಾರೆ ಬಾಬಾ. ಫಿರ್ ಕಬಿ ಬಿ ಶ್ರೀಕೃಷ್ಣಕ್ಕೂ ತುಂಬ ನಹಿ ದೇಖೆಂಗೆ, ನೀವು ಶ್ರೀಕೃಷ್ಣನನ್ನ ಸತ್ಯುಗದಲ್ಲೇ ನೋಡ್ತೀರಿ, ಮತ್ತೆ ಎಲ್ಲಿಯೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಡ್ರಾಮಾ ಮೇ ಹರ್ ಏಕಕ್ಕೆ ಪುನರ್ಜನ್ಮಕ ಚಿತ್ರ ಬಿಲ್ಕುಲ್ ನ್ಯಾರ ಹೋತಾ ಹೇ. ಈ ಸೃಷ್ಟಿ ನಾಟಕದಲ್ಲಿ ಪ್ರತಿಯೊಬ್ಬರ ಪುನರ್ಜನ್ಮದ ಚಿತ್ರನೂ ಸಂಪೂರ್ಣವಾಗಿ ಭಿನ್ನ ಆಗಿರ್ತದಂತಾರೆ ಬಾಬಾ. ತ ಕುದುರತ್ಕ ಡ್ರಾಮಾ ಹೇನ, ಇದೆಲ್ಲ ನಾಟಕದಲ್ಲಿ ಇಲ್ಲಿ ಅಲ್ವಾ.
बनी बनाई बाप भी कहते हैं, तुम हू बहू इस पिक्चर से इसी कपड़े में कल्प कल्प तुम ही पढ़ते आएंगे। बाबा ಹೇಳ್ತಾರೆ, ಇದು ಮಾಡಿ ಮಾಡಲ್ಪಟ್ಟಂಥ ನಾಟಕ, ಇದು 5000 ವರ್ಷದ ನಾಟಕ ಹೇಗೆ ಫಿಕ್ಸ್ ಆಗಿದೆಯೋ ಅದೇ ರೀತಿ ರಿಪೀಟ್ ಆಗ್ತದೆ. ಈಗ ನೀವು ಮಕ್ಕಳ ಮುಖ ಲಕ್ಷಣಗಳೇನಿದೆ, ನೀವು ಯಾವ ಡ್ರೆಸ್ಸಲ್ಲಿ ಬಂದಿದ್ದೀರಿ, ಏನು ಶಿಕ್ಷಣ ಓದ್ತೀರಿ, ಕಲ್ಪಕಲ್ಪಕ್ಕೂ ನೀವು ಇದೇ ಮುಖ ಲಕ್ಷಣಗಳನ್ನು ಹೊಂದಿ ಇದೇ ಡ್ರೆಸ್ಸಲ್ಲಿ ಇದೇ ಶಿಕ್ಷಣವನ್ನು ಓದ್ತೀರಿ ಅಂತಾರೆ ಬಾಬಾ. ಹೂ ಬಹೂ ರಿಪೀಟ್ ಹೋಗ್ತಾ ಹೇ ಆ್ಯಸ್ ಇಟ್ ಈಸ್ ರಿಪೀಟ್ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಡ್ರಾಮಾ ಅದರಲ್ಲಿ ಸ್ವಲ್ಪನೂ ಯಾವುದೇ ರೀತಿಯ ವ್ಯತ್ಯಾಸ ಆಗೋದಿಲ್ಲ. ಆತ್ಮ ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರವನ್ನು ಪಡ್ಕೊಳ್ತದೆ. ಚ ಕಲ್ಪ ಪಹಲೇಲಿ ಆತ, ಕಲ್ಪದ ಹಿಂದೆ ಯಾವ ಶರೀರ ಪಡ್ಕೊಂಡಿತ್ತು ಈಗಲೂ ಅದೇ ಶರೀರವನ್ನು ಪಡ್ಕೊಳ್ತದೆ. ಡ್ರಾಮಾ ಮೇ ಕುಚ್ ಬಿ ಫರಕ್ ನಹಿ ಪಡ್ಸಕ್ತ, ಈ ನಾಟಕದಲ್ಲಿ ಯಾವ ರೀತಿಯ ವ್ಯತ್ಯಾಸವೂ ಆಗೋದಿಲ್ಲ ಅಂತಾರೆ ಬಾಬಾ. ಅಲ್ಲಿರುವೆಲ್ಲ ಹದ್ದಿನ ಮಾತುಗಳು, ಆದರೆ ಇಲ್ಲಿರುವುದೆಲ್ಲ ಬೇಹದ್ದಿನ ಮಾತುಗಳು ಅಂತ ಹೇಳ್ತಾರೆ ಬಾಬಾ. ಈ ಬೇಹದ್ದಿನ ಮಾತುಗಳನ್ನು ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇರೋರು ಯಾರು, ಸ್ವಯಂ ಶಿವ ಬಾಬಾ. ಬಾಬರವ್ರು ತಿಳಿಸ್ತಾ ಇದ್ದಾರೆ, ಈ ಬೇಹದ್ದಿನ ಮಾತುಗಳನ್ನು ಬೇಹದ್ದಿನ ತಂದೆ ಹೊರತಾಗಿ ಬೇರೆ ಯಾರು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಇಸ್ಮೇ ಕೊಯ್ ಸಂಶಯ ನೈ ಹೊಸಕ್ತ, ಇದರಲ್ಲಿ ಯಾವ ರೀತಿಯ ಸಂಶಯನೂ ಇರಲಿಕ್ಕೆ ಸಾಧ್ಯವಿಲ್ಲ ಅಂತಾರೆ ಬಾಬಾ. ನಿಶ್ಚಯ ಬುದ್ಧಿ ಹೋ ಫಿರ್ ಕೊಯ್ ನ ಕೊಯ್ ಸಂಶಯ ಮೇ ಆ ಜಾತೆ ಹೇ. ಕೆಲವು ಕೆಲವರು ನಿಶ್ಚಯ ಬುದ್ಧಿಯವರಾಗಿರ್ತಾರೆ, ಮತ್ತೆ ಒಂದಲ್ಲ ಒಂದು ಸಂಶಯದಲ್ಲಿ ಬರ್ತಾರೆ. ಯಾಕೆಂದರೆ ಬಾಬಾ ತಿಳಿಸ್ತಾರೆ, ಸಂಘ ಲಗ್ ಜಾತಾ ಹೇ, ಅವರು ಕೆಟ್ಟವರ ಸಂಘದಲ್ಲಿ ಬಂದುಬಿಡ್ತಾರೆ. ಈಶ್ವರೀಯ ಸಂಘ ಚಲ್ತಾ ಚಲೇ ತೋ ಪಾರು ಹೋಜಾಯ್, ಈಶ್ವರೀಯ ಸಂಘದಲ್ಲೇ ಇದ್ರೆ ದೋಣಿ ಪಾರಾಗ್ತದಂತಾರೆ ಬಾಬಾ. ಈಶ್ವರೀಯ ಸಂಘವನ್ನು ಬಿಟ್ಟು ಆಸುರಿ ಸಂಘದಲ್ಲಿ ಹೋದರೆ, ಬಕ ಪಕ್ಷಿಗಳ ಸಂಘದಲ್ಲಿ ಹೋದರೆ ವಿಷಯ ಸಾಗರದಲ್ಲಿ ಮುಳುಗಿ ಹೋಗ್ತೀರಿ ಅಂತಾರೆ ಬಾಬಾ. ಏಕ್ ತರಪ್ ಹೇ ಕ್ಷೀರ ಸಾಗರ್, ಅವ್ರ ದೂಸರೆ ತರಫ್ ಹೇ ವಿಷಯ ಸಾಗರ್. ಒಂದು ಕಡೆ ಕ್ಷೀರ ಸಾಗರ, ಇನ್ನೊಂದು ಕಡೆ ವಿಷಯ ಸಾಗರ. ಜ್ಞಾನ ಅಮೃತ ಅಂತ ಹೇಳ್ತಾರೆ ಬಾಬಾ, ಜ್ಞಾನದ ಸಾಗರ. ಎಲ್ಲ ಮಹಿಮೆ ಇರುವುದೇ ಬಾಬರವರಿಗೆ. ಬಾಬಾ ಹೇಳ್ತಾರೆ, ಜೋ ಉನ್ಕಿ ಮಹಿಮಾ ಹೇ ಓ ಲಕ್ಷ್ಮೀನಾರಾಯಣಕ್ಕೂ ನಹಿ ದೇ ಸಕ್ತೆ. ಬಾಬರವರ ಮಹಿಮೆಗಳು ಬಾಬರವರಿಗೇನೆ, ಬಾಬರವರ ಮಹಿಮೆಗಳನ್ನು ಲಕ್ಷ್ಮೀನಾರಾಯಣರಿಗೆ ಹೇಳಲಿಕ್ಕೆ ಬರುವುದಿಲ್ಲ. ಬಾಬಾ ಪವಿತ್ರತೆಯ ಸಾಗರ, ಬಲುವ ದೇವತಾಯೇ ಸತ್ಯುಗ ತ್ರೇತಾಮೆ ಪವಿತ್ರ ಹೇ ಪರಂತು ಸದೈವಿಕೆಯಲ್ಲಿಯೇ ತು ನೈರತೆ ಹೇ. ದೇವತೆಗಳೆಲ್ಲ ಸತ್ಯುಗದಲ್ಲಿ ತ್ರೇತಾಯುಗದಲ್ಲಿ ಪವಿತ್ರರಾಗಿರ್ಬೋದು, ಆದರೆ ಅವರೇನು ಸದಾಕಾಲಕ್ಕೂ ಪವಿತ್ರರಾಗಿರುವುದಿಲ್ಲ, ಮತ್ತೆ ಅರ್ಧ ಕಲ್ಪದ ನಂತರ ಕೆಳಗಡೆ ಬೀಳ್ತಾರೆ. ತೊ ಬಾಬಾ ಕಹತೆ ಹೇ ಮೇ ಆಕರ್ ಸಬ್ಕಿ ಸದ್ಗತಿ ಕರ್ತಾ ಹೂ, ಮಕ್ಕಳೇ ನಾನೇ ಬಂದು ಎಲ್ಲರದು ಸದ್ಗತಿ ಮಾಡ್ತೀನಿ. ಸರ್ವರ ಸದ್ಗತಿದಾತ ಮೇ ಏಕ್ ಹೀ ಹೂ ಅಂತ ಹೇಳ್ತಾರೆ ಬಾಬಾ. ತುಮ ಸದ್ಗತಿ ಮೇ ಜಾತೆ ಹೋ ಫಿರ್ ಯಹ ಬಾತೆ ಹೀ ನೈ ಹೋತಿ ಹೇ, ಯಾವಾಗ ನೀವು ಸದ್ಗತಿಯಲ್ಲಿ ಹೋಗ್ತಿರೋ ಅಲ್ಲಿ ಇವೆಲ್ಲ ಮಾತುಗಳು ಇರುವುದೇ ಇಲ್ಲ ಅಂತಾರೆ ಬಾಬಾ. ಈಗ ನೀವೆಲ್ಲ ಮಕ್ಕಳು ತಂದೆಯ ಸಮ್ಮುಖದಲ್ಲಿದ್ದೀರಿ, ತುಂಬಿ ಶಿವಬಾಬಾಸೆ ಪಡ್ಕರ್ ಟೀಚರ್ ಬನೇಹು, ನೀವು ಮಕ್ಕಳು ಸಹ ಶಿವ ತಂದೆಯಿಂದ ಶಿಕ್ಷಣವನ್ನು ಓದಿ ಟೀಚರ್ ಆಗಿದ್ದೀರಿ ಅಂತಾರೆ ಬಾಬಾ. ಅರೆ ಮುಖ್ಯ ಪ್ರಿನ್ಸಿಪಲ್ ಯಾರು, ಶಿವಬಾಬಾ. ತುಮ್ಮ ಆತೆ ಬಿ ಉನ್ಕೆ ಪಾಸ್ ಹೋ, ನಾವೆಲ್ಲ ಬರೋದು ಮುಖ್ಯ ಪ್ರಿನ್ಸಿಪಲ್ ಹತ್ರ, ಶಿವಬಾಬರವ್ರ ಹತ್ರ ಬಂದಿದ್ದೀವಿ. ಅರೆ ವತು ನಿರಾಕಾರ ಹೇ, ಹೌದು ಶಿವಬಾಬಾ ಅಂತೂ ನಿರಾಕಾರ ಆಗಿದ್ದಾರೆ. ಹಾಂ ವಹ ಆತೆ ಹೇ ಇನ್ಕೆ ತನ್ಮೆ, ಆ ನಿರಾಕಾರ ಶಿವ ತಂದೆ ಬರುದು ಬ್ರಹ್ಮ ಬಾಬರವ್ರ ತನುವಿನಲ್ಲಿ. ಅದಕ್ಕೆ ಹೇಳ್ತಾರಲ್ವ, ಹಮ್ ಬಾಪ್ ದಾದಾಕ್ಕೆ ಪಾಸ್ ಜಾತೆ ಹೇ, ನಾವು ಬಾಪ್ ದಾದಾರವರ ಹತ್ತಿರ ಹೋಗ್ತೀವಿ. ಯಾ ಬಾಬಾ ಹೇ ಉನ್ಕಾ ರಥ ಜಿಸ್ಪರ್ ಉನ್ಕಿ ಸವಾರಿ ಹೇ, ಬ್ರಹ್ಮ ಬಾಬಾ ಅಂದರೆ ಶಿವ ಬಾಬರವರ ರಥ, ಬ್ರಹ್ಮ ಬಾಬರವರು ತನುವಿನಲ್ಲಿ ಶಿವ ಬಾಬಾ ಸವಾರಿ ಮಾಡಿದ್ದಾರೆ. ಬಾಬಾ ಹೇಳ್ತಾರೆ, ಉನ್ಕೋ ರಥ ಘೋಡಾ ಅಶ್ವಭಿ ಕಹತೆ ಹೇ, ಬ್ರಹ್ಮ ತಂದೆ ಶರೀರಕ್ಕೆ ರಥ ಅಂತಲೂ ಹೇಳ್ತಾರೆ, ಕುದುರೆ ಅಂತಲೂ ಹೇಳ್ತಾರಂತಾರೆ ಬಾಬಾ, ಅಶ್ವ ಅಂತ ಹೇಳ್ತಾರೆ. ಇದ್ರ ಬಗ್ಗೆನೂ ಒಂದು ಕಥೆ ಇದೆ ಅಂತಾರೆ ಬಾಬಾ. ದಕ್ಷ ಪ್ರಜಾಪಿತಾನೇ ಯಜ್ಞರಚ, ದಕ್ಷ ಪ್ರಜಾಪಿತ ಯಜ್ಞವನ್ನು ರಚನೆ ಮಾಡಿದರು ಅಂತ ಅದಕ್ಕೆ ಒಂದು ಕಥೆ ಬರೆದಿಟ್ಟಿದ್ದಾರೆ. ಆದರೆ ಆ ರೀತಿ ಏನು ಅಲ್ಲ, ಏನೂ ಇರುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಶಿವ ಬಾಬಾ ತಿಳಿಸ್ತಿದ್ದಾರೆ, ಶಿವ ಭಗವಾನು ವಾಚ್, ಇದು ಶಿವ ಭಗವಾನು ವಾಚ.
मैं तब आता हूँ जब भारत में अति धर्म ग्लानि होती है। ಮಕ್ಕಳೇ, ಯಾವಾಗ ಭಾರತದಲ್ಲಿ ಅತಿ ಧರ್ಮಗ್ಲಾನಿ ಆಗ್ತದೋ ಆವಾಗ ನಾನು ಬರ್ತೀನಿ ಅಂತಾರೆ ಬಾಬಾ. ಗೀತಾವಾದಿಗಳು ಭಲೇ ಹೇಳ್ತಾರೆ ಏನಂತ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಅಂತ ಹೇಳ್ತಾರಷ್ಟೇ, ಅರ್ಥ ಏನು ತಿಳ್ಕೊಂಡಿಲ್ಲ. ತುಮಾರ ಯ ಬಹುತ್ ಛೋಟಾ ಝಾಡ್ ಹೇ, ನಿಮ್ಮದು ಇದು ಭಾಳ ಚಿಕ್ಕದಾಗಿರುವ ವೃಕ್ಷ ಅಂತಾರೆ ಬಾಬಾ. ಇನ್ನು ತೂಫಾನ್ ಬಿ ಲಗತೆ ಹೇ, ಅಂತಹ ಚಿಕ್ಕದಾಗಿರುವ ವೃಕ್ಷಕ್ಕೆ ಮಾಯೆ ಬಿರುಗಾಳಿಗಳು ಸಹ ಬರುತ್ತದೆ. ನಯಾ ಝಾಡ್ ಹೇನ ಫಿರ್ ಯ ಫೌಂಡೇಶನ್ ಬಿ ಹೇ, ಹೊಸ ವೃಕ್ಷ ಅಲ್ವಾ ಅದಕ್ಕೆ ಇದು ಫೌಂಡೇಶನ್ ಅಂತಾರೆ ಬಾಬಾ. ಇತನೇ ಅನೇಕ ಧರ್ಮೊಂಕೆ ಬೀಚ್ ಮೇ ಏಕ್ ಆದಿ ಸನಾತನ್ ದೇವಿ ದೇವತಾ ಧರ್ಮಕ ಸ್ಯಾಂಪ್ಲಿಂಗ್ ಲಗಾತೆ ಹೇ, ಇಷ್ಟೆಲ್ಲ ಅನೇಕ ಅನೇಕ ಧರ್ಮಗಳ ಮಧ್ಯದಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಯಾಂಪ್ಲಿಂಗ್ ಮಾಡಲಾಗ್ತಾ ಇದೆ, ಆದಿ ಸನಾತನ ದೇವಿ ದೇವತಾ ಧರ್ಮದ ಸಸಿಯನ್ನು ನಾಟಿ ಮಾಡಲಾಗ್ತಾ ಇದೆ ಅಂತಾರೆ ಬಾಬಾ. ಕಿತ್ನಿ ಮೆಹನತ್ ಹೇ, ಇದರಲ್ಲಿ ಎಷ್ಟು ಪರಿಶ್ರಮ ಇದೆ. ಅವರೊಂಕೋ ಮೆಹನತ್ ನೈ ಲಗ್ತಿ ಹೇ, ವಾತ ಊಪರ್ಸೆ ಆತೇ ರಹತೆ ಹೇ. ಬೇರೆ ಧರ್ಮಸ್ಥಾಪಕರೆಲ್ಲ ಅಷ್ಟು ಪರಿಶ್ರಮ ಪಡಬೇಕಾಗಿಲ್ಲ ಅಂತಾರೆ ಬಾಬಾ. ಮೇಲಿನಿಂದ ಬರ್ತಾರೆ, ಕೆಳಗಿಳಿದು ಧರ್ಮಸ್ಥಾಪನೆ ಮಾಡ್ತಾರೆ. ಆದರೆ ಬಾಬಾ ತಿಳಿಸ್ತಾರೆ, ಯಹಾ ತೋ ಜೋ ಸತ್ಯುಗ ತ್ರೇತಾ ಮೇ ಆನೆ ವಾಲೆ ಹೇ, ಉನೂಂಕಿ ಆತ್ಮೇ ಬೈಟ್ ಪಡ್ತಿ ಹೇ. ಯಾರೆಲ್ಲ ಆತ್ಮಗಳು ಸತ್ಯುಗದಲ್ಲಿ ತ್ರೇತಾಯುಗದಲ್ಲಿ ಬರುವವರಾಗಿದ್ದಾರೋ ಆ ಆತ್ಮಗಳೇ ಇಲ್ಲಿ ಕುಂತು ಶಿಕ್ಷಣ ಓದ್ತಾರಂತಾರೆ ಬಾಬಾ. ಯಾರು ಪತಿತರಾಗಿದ್ದಾರೋ ಅವರೇ ಪಾವನ ದೇವತೆಗಳಾಗುವುದಕ್ಕೋಸ್ಕರ ಇಲ್ಲಿ ಶಿಕ್ಷಣವನ್ನು ಓದ್ತಿದ್ದಾರೆ. ಬಾಬನು ಸಹ ಎಲ್ಲ ಪತಿತರನ್ನು ಪಾವನ ಮಾಡುವುದಕ್ಕೋಸ್ಕರನೇ ಸಮ್ಮುಖದಲ್ಲಿ ಕುಳಿತು ಶಿಕ್ಷಣವನ್ನು ಓದಿಸ್ತಾ ಇದ್ದಾರೆ. ಗೀತಾ ತೋ ಯಬಿ ಬೌತ್ ಪಡ್ತೈತೆ, ಹಂಗೆ ನೋಡಿದ್ರೆ ಬ್ರಹ್ಮ ಬಾಬನು ಎಷ್ಟು ಭಗವದ್ಗೀತೆಯನ್ನೆಲ್ಲ ಓದ್ತಿದ್ರು. ಜೈಸೆ ಅವ ಆತ್ಮ ಉಂಕೋ ಯಾದಕರ ದೃಷ್ಟಿ ದಿ ಜಾತಿ ಹೇ ತೋ ಪಾಪ ಕಟ್ ಜಯ. ಆತ್ಮಗಳನ್ನು ನೆನಪು ಮಾಡಿಕೊಂಡು ದೃಷ್ಟಿ ಕೊಟ್ಟರೆ ಪಾಪ ಎಲ್ಲ ಏನಾಗ್ಬಿಡ್ತದೆ, ಕಟ್ಟಾಗ್ಬಿಡ್ತದೆ. ಭಕ್ತಿ ಮಾರ್ಗ ಮೇ ಫಿರ್ ಗೀತಾಕ್ಕೆ ಆಗೆ ಜಲ ರಕ್ಕರ್ ಬೈಟ್ ಪಡ್ತೈತೆ. ಏನು ಮಾಡ್ತಿದ್ರಂತೆ, ಭಕ್ತಿ ಮಾರ್ಗದಲ್ಲಿ ಭಗವದ್ಗೀತೆಯ ಮುಂದೆ ನೀರನ್ನು ಜಲವನ್ನು ಇಟ್ಟು ಕೂತ್ಕೊಂಡು ಏನು ಮಾಡ್ತಿದ್ರು, ಭಗವದ್ಗೀತೆಯನ್ನು ಓದ್ತಿದ್ರು. ಸಮಷ್ಟೆ ಹೇ ಪಿತೃಂಕ ಉದ್ಧಾರ ಹೋಗಾ, ಇಸ್ಲೇ ಪಿತೃಂಕ ಯಾದ ಕರ್ತೈತೆ. ಅವರೇನು ತಿಳ್ಕೊಳ್ತಾರೆ, ಭಗವದ್ಗೀತೆಯನ್ನು ಓದೋದ್ರಿಂದ ನಮ್ಮ ಪಿತೃರದೆಲ್ಲ ಉದ್ಧಾರ ಆಗ್ತದೆ, ಅದಕ್ಕೆ ಪಿತೃರನ್ನು ನೆನಪು ಮಾಡ್ಕೋತಾರೆ. ಬಾಬಾ ಅಂತಾರೆ, ಭಕ್ತಿ ಮೇ ಗೀತಾಕ ಬಹುತ್ ಮಾನ ರಕ್ತೈತೆ. ಭಕ್ತಿ ಮಾರ್ಗದಲ್ಲಿ ಭಗವದ್ಗೀತೆಗೆ ಭಾಳ ಮಾನ್ಯತೆ ಇಡ್ತಿದ್ರು ಅಂತಾರೆ ಬಾಬಾ. ಅರೆ ಬಾಬಾ ಕೊಯ್ ಕಮ್ ಭಕ್ತ ತಾಕ್ಯಾ ಶಿವ ಬಾಬಾ ಅಂತಾರೆ. ಬ್ರಹ್ಮ ಬಾಬಾ ಏನು ಕಡಿಮೆ ಭಕ್ತರಾಗಿದ್ರ, ರಾಮಾಯಣಾದಿ ಸ ಪಡ್ತೈತೆ. ಭಗವದ್ಗೀತೆನೂ ಓದ್ತಿದ್ರು, ರಾಮಾಯಣನೂ ಓದ್ತಿದ್ರು, ಎಲ್ಲಿ ಹೋದರೂ ಭಗವದ್ಗೀತೆ ಪುಸ್ತಕ ತಗೊಂಡು ಹೋಗ್ತಿದ್ರು. ಆಮೇಲೆ ನಾರಾಯಣ ಚಿತ್ರ ಇಟ್ಕೊಳ್ತಿದ್ರು. ಅವ್ರಿಗೆ ಭಕ್ತಿ ಮಾಡ್ದಂಗೆಲ್ಲ ಓದಿದಂಗೆಲ್ಲ ಭಾಳ ಖುಷಿ ಆಗ್ತಿತ್ತಂತಾರೆ ಬಾಬಾ. ಅದೆಲ್ಲ ಕಳೆದೋಯ್ತು, ಸಬ್ ಪಾಸ್ಟ್ ಹೋಗಯ್ಯ. ಅಬ್ಬ ಬಾಪ ಕತೆ ಹೇ ಭೀತಿಕೋ ಚಿತೋ ನಹೆ. ಬಾಬಾ ಹೇಳ್ತಾರೆ, ಮಕ್ಕಳೇ ಆಗಿದ್ದಾಗಿ ಹೋಯ್ತು, ಇನ್ನು ಆಗಿ ಹೋದ್ರ ಬಗ್ಗೆ ಏನು ಮಾಡಬೇಡಿ, ಚಿಂತೆ ಮಾಡಬೇಡಿ. ಆಗಿ ಹೋಗಿದ್ದದ್ದೆಲ್ಲವನ್ನು ಬುದ್ಧಿಯಿಂದ ತೆಗೆದು ಹಾಕಿಬಿಡ್ರಿ ಅಂತಾರೆ ಬಾಬಾ. ತೋ ಬಾಬಾನೇ ಸ್ಥಾಪನಾ ವಿನಾಶ್ ಅವ್ರ ರಾಜಧಾನಿಕ ಸಾಕ್ಷಾತ್ಕಾರಕರಾಯ ತೋ ಪಕ್ಕ ಹೋಗಯ್ಯ. ಬಾಬಾ ನಾವು ಮಕ್ಕಳಿಗೆ ಸ್ಥಾಪನೆ ವಿನಾಶ ಮತ್ತು ರಾಜಧಾನಿಯ ಸಾಕ್ಷಾತ್ಕಾರವನ್ನು ಮಾಡಿಸಿದ್ದಾರೆ, ಆವಾಗ ಅದು ಪಕ್ಕ ಆಗಿಬಿಡ್ತು. ಎಸ್ಸಬ್ ಖಲಾಸೋನ, ಇದು ಎಲ್ಲವೂ ಖಲಾಸ್ ಆಗಿಬಿಡ್ತಾರೆ, ಇದು ಯಾರಿಗೂ ಗೊತ್ತೇ ಇರಲಿಲ್ಲ ಅಂತಾರೆ ಬಾಬಾ. ತೋ ಬಾಬಾನೇ ಸಂಜೆ ಎಸ್ಸಬ್ ಹೋಗ, ಬಾಬಾ ತಿಳಿಸ್ಕೊಡ್ತಾರೆ ಇದು ಎಲ್ಲವೂ ಆಗೇ ಆಗ್ತದೆ. ಬ್ರಹ್ಮ ಬಾಬರವರಿಗೂ ಅರಿವಾಯಿತು, ಓಹೋ ಇದೇ ರೀತಿ ಆಗ್ತದೆ ಅಂತ. ದೇರಿ ತೊಡೆ ಹೇ, ಇನ್ನೇನು ಸಮಯ ಇಲ್ಲ ಅಂತಾರೆ ಬಾಬಾ. ಹಮ್ ಜಾಕರ್ ಫಲಾನ ರಾಜ ಬನುಂಗ, ಇನ್ನೇನು ನಾನು ಹೋಗಿ ಇಂತಹ ರಾಜ ಆಗ್ತೀನಿ. ಪತಾನೇ ಬಾಬಾ ಕ್ಯಾ ಕ್ಯಾ ಸಮಸ್ಯೆ ಇರತೈತೆ. ಬ್ರಹ್ಮ ಬಾಬಾ ಪ್ರಾರಂಭದಲ್ಲಿ ಶಿವ ಬಾಬಾ ಅವ್ರ ತನುವಿನಲ್ಲಿ ಪರಕಾಯ ಪ್ರವೇಶ ಮಾಡಿದಾಗ ಏನೆಲ್ಲ ತಿಳ್ಕೊಳ್ತಿದ್ರು. ತುಂಬ ಬಚ್ಚೆ ಜಾನ್ತೆ ಹೋ ಬಾಬಾಕಿ ಪ್ರವೇಶತ ಕೇಸೆ ಹುಯಿ, ಹೇಗೆ ಶಿವಬಾಬರವರ ಪ್ರವೇಶತೆ ಬ್ರಹ್ಮ ತನುವಿನಲ್ಲಿ ಆಯಿತು, ನೀವು ಮಕ್ಕಳೆಲ್ಲ ತಿಳ್ಕೊಂಡಿದ್ದೀರಿ ಅಂತಾರೆ ಬಾಬಾ. ಮನುಷ್ಯರಿಗೆ ಇವೆಲ್ಲ ಮಾತುಗಳು ಗೊತ್ತಿಲ್ಲ. ಬ್ರಹ್ಮ ವಿಷ್ಣು ಶಂಕರ ಅಂತ ಅವ್ರ ಹೆಸರು ತಗೊಳ್ತಾರೆ, ಆದರೆ ಇನ್ನು ತೀನೋ ಮೇಸೆ ಭಗವಾನ್ ಕಿಸ್ಮೆ ಪ್ರವೇಶ ಕರ್ತೆ ಹೇ ಅರ್ಥ ನೈ ಜಾನ್ತೆ ಹೇ. ಈ ಬ್ರಹ್ಮ ವಿಷ್ಣು ಶಂಕರ ಮೂವರಲ್ಲಿಯೂ ಭಗವಂತ ಯಾರ ತನುವಿನಲ್ಲಿ ಪ್ರವೇಶ ಮಾಡ್ತಾರೆ
ಇದು ಯಾರಿಗೂ ಗೊತ್ತಿಲ್ಲ, ಯಾರೂ ಇದರ ಅರ್ಥ ತಿಳ್ಕೊಂಡಿಲ್ಲ. ಅವರೆಲ್ಲ ಬರೀ ವಿಷ್ಣುವಿನ ಹೆಸರನ್ನು ತೆಗೆದುಕೊಳ್ತಾರಂತಾರೆ ಬಾಬಾ. ಅಬ್ಬ ವಹತ್ವ ಹೇ ದೇವತಾ, ವಿಷ್ಣು ಅಂದರೆ ದೇವತಾ ಅಂತಾರೆ ಬಾಬಾ. ಆ ದೇವತಾ ಹೆಂಗೆ ಶಿಕ್ಷಣವನ್ನು ಓದಿಸ್ಲಿಕ್ಕೆ ಸಾಧ್ಯ? ಬಾಬಾ ಖುದ್ ಬತ್ಲಾತೆ ಹೇ, ಮೇ ಇನ್ಮೇ ಪ್ರವೇಶ್ ಕರ್ತಾ ಹ್ಞೂ, ಇಸ್ಲಿಯೆ ದಿಖಾಯಾ ಹೇ ಬ್ರಹ್ಮ ದ್ವಾರ ಸ್ಥಾಪನ. ಸ್ವಯಂ ಶಿವ ಬಾಬಾ ಹೇಳ್ತಾರೆ, ನಾನು ಬ್ರಹ್ಮ ಬಾಬಾರವರ ತನುವಿನಲ್ಲಿ ಪ್ರವೇಶ ಮಾಡಿದ್ದೇನೆ. ಅದಕ್ಕೆ ಬ್ರಹ್ಮನ ಮೂಲಕ ಸ್ಥಾಪನೆ ಅಂತಾರೆ ಬಾಬಾ. ಆಮೇಲೆ ಪಾಲನೆ ಮತ್ತು ವಿನಾಶ, ಇವೆಲ್ಲ ಬಹಳ ತಿಳ್ಕೊಳ್ಳುವಂಥ ಮಾತುಗಳು. ತು ಭಗವಾನ್ ವಾಚ, ಮೇ ತುಮಕೋ ರಾಜಯೋಗ ಸಿಕ್ಲಾತಾ ಹ್ಞೂ, ಮಕ್ಕಳೇ ನಾನೇ ನಿಮಗೆ ಸ್ವಯಂ ರಾಜಯೋಗವನ್ನು ಕಲಿಸ್ತೇನೆ ಅಂತಾರೆ ಬಾಬಾ. ತೋ ಭಗವಾನ್ ಕಬಾಯ ಜೋ ರಾಜಯೋಗ ಸಿಕ್ಲಾಯ ಅವ್ರು ರಾಜ ಈ ಪದದಿಲ್ಲಾಯ. ಹಂಗಾರೆ ಆ ಭಗವಂತ ಯಾವಾಗ ಬಂದರು, ಯಾವಾಗ ರಾಜಯೋಗವನ್ನು ಕಲಿಸಿದ್ರು, ರಾಜ್ಯ ಪದವಿಯನ್ನು ಪ್ರಾಪ್ತಿ ಮಾಡಿಸಿದ್ರು? ಯಹ ಅಭಿ ತುಮ್ ಸಮಷ್ಟೇ ಹೋ, ಇವೆಲ್ಲ ಮಾತುಗಳನ್ನು ಈಗ ನೀವು ತಿಳ್ಕೊಂಡಿದ್ದೀರಂತಾರೆ ಬಾಬಾ. 84 ಜನ್ಮದ ರಹಸ್ಯನೂ ನಿಮಗೆ ಗೊತ್ತಿದೆ, ಪೂಜ್ಯ ಪೂಜಾರಿಯ ರಹಸ್ಯನೂ ನಿಮಗೆ ಗೊತ್ತಿದೆ. ವಿಶ್ವ ಮೇ ಶಾಂತಿ ಕ ರಾಜ್ಯ, ಇನ್ನು ಲಕ್ಷ್ಮೀನಾರಾಯಣ ಕಥಾನ ಇಡೀ ವಿಶ್ವದಲ್ಲಿ ಶಾಂತಿಯ ರಾಜ್ಯ ಯಾರ್ದು, ಈ ಲಕ್ಷ್ಮೀನಾರಾಯಣರದ ಅಂತಾರೆ ಬಾಬಾ. ಈಗ ಇಡೀ ಜಗತ್ತೇ ಆ ಶಾಂತಿಯ ರಾಜ್ಯವನ್ನು ಬಯಸ್ತಾ ಇದೆ, ಬೇಡ್ತಾ ಇದೆ. ಬಾಬಾ ಹೇಳ್ತಾರೆ, ಯಾವಾಗ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತೋ ತೋ ಉಸ್ ಸಮಯ ಸಬ್ ಶಾಂತಿಧಾಮ್ಯತೆ, ಅವು ಉಳಿದವ್ರು ಎಲ್ಲರೂ ಶಾಂತಿಧಾಮದಲ್ಲಿದ್ದರು. ನಾವೆಲ್ಲ ಈಗ ಶಿವ ತಂದೆ ಶ್ರೀಮತದಂತೆ ಕಾರ್ಯ ಮಾಡ್ತಾ ಇದ್ದೀವಿ. ಬಾಬಾ ಹೇಳ್ತಾರೆ, ಅನೇಕ ಬಾರಿ ಮಾಡಿದ್ದೀವಿ, ಮತ್ತು ಮಾಡ್ತಾನೆ ಇರ್ತೀವಿ. ಬಾಬಾ ತಿಳಿಸ್ತಾರೆ, ಯಬಿ ಜಾನ್ತೆ ಹೋ ಕೋಟೊಮೆ ಕೊಯ್ಹಿ ನಿಕ್ಲೇಗ, ಕೋಟಿಯಲ್ಲಿ ಕೆಲವರಷ್ಟೇ ಪಕ್ಕ ಆಗ್ತಾರೆ, ನಿಮಗೆ ಗೊತ್ತು ಅಂತಾರೆ ಬಾಬಾ. ಯಾರು ದೇವಿ ದೇವತಾ ಧರ್ಮದ ಆತ್ಮಗಳಾಗಿರ್ತಾರಲ್ಲ ಅವರಿಗೇನೆ ಟಚ್ಚಿಂಗ್ ಆಗ್ತದೆ ಅಂತಾರೆ ಬಾಬಾ. ಇದು ಭಾರತದ್ದೇ ಮಾತು. ಜೊ ಈಸ್ ಕುಲಕ್ಕೆ ಹೋಂಗೆ ವ ನಿಕಲ್ ರಹೆ ಹೇ, ಯಾರ್ಯಾರು ಈ ಕುಲದವರಾಗಿದ್ದಾರೋ ಅವರಿಗೆಲ್ಲ ಬರ್ತಾ ಇದ್ದಾರಂತಾರೆ ಬಾಬಾ. ಓ ಅವ್ರು ನಿಕಲ್ತೆ ರಹೆಂಗೆ, ಇನ್ನೂ ಅವ್ರು ಬರ್ತಾ ಹೋಗ್ತಾರಂತಾರೆ ಬಾಬಾ. ಜೈಸೆ ತುಮ್ ನಿಕ್ಲೆ ಹೋನ, ನೀವೆಲ್ಲ ಹೇಗೆ ಈಗ ತಯಾರಾಗಿ ಬಂದ್ರಿ ಅಲ್ವಾ ಅಂತಾರೆ ಬಾಬಾ. ಅದೇ ರೀತಿ ಪ್ರಜಾಭಿ ಬಂತೀರ ಹೇಗೆ, ನೀವೆಲ್ಲ ಹೇಗೆ ಕೋಟಿ ಕೋಟಿಯಲ್ಲಿರೋರು ಸೆಲೆಕ್ಟ್ ಆಗಿ ಬಾಬನ ಮಡ್ಲಿಗೆ ಬಂದ್ರಿ, ಬಾಬನ ಮಕ್ಕಳಾದ್ರಿ, ರಾಜರು ಮಹಾರಾಜರಾಗುವ ಪುರುಷಾರ್ಥ ಮಾಡ್ತಿದ್ದೀರಿ, ಹಾಗೆ ಅವ್ರು ಏನಾಗ್ತಾರೆ ಪ್ರಜೆಗಳಾಗ್ತಾರಂತಾರೆ ಬಾಬಾ. ಜೊ ಅಚ್ಚ ಪಡತೆ ಹೇ ವ ಅಚ್ಚ ಪದ ಪಾತೆ ಹೇ, ಯಾರು ಚಲೋ ಶಿಕ್ಷಣವನ್ನು ಓದ್ತಾರಲ್ಲ ಅವರು ಚಲೋ ಪದವಿ ಪಡ್ಕೋತಾರಂತಾರೆ ಬಾಬಾ. ಮುಖ್ಯವಾದದ್ದೇ ಜ್ಞಾನ ಮತ್ತು ಯೋಗ. ಹೆಲ್ದಿ ಅವರು ವೆಲ್ದಿ ಬನೆಂಗೆ, ನೀವು ಹೆಲ್ದಿನೂ ಆಗ್ತೀರಿ ವೆಲ್ದಿನೂ ಆಗ್ತೀರಂತಾರೆ ಬಾಬಾ. ತು ಪಾಸ್ ವಿತ್ ಆನರ್ ಬಿ ಹೋಂಗೆ, ಅಷ್ಟೇ ಅಲ್ಲ ನೀವೆಲ್ಲ ಪಾಸ್ ವಿತ್ ಆನರ್ ಆಗ್ತೀರಿ ಅಂತಾರೆ ಬಾಬಾ. ಅಚ್ಚಾ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾಕ ಯಾದ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್, ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋಂ ಕೋ ನಮಸ್ತೆ. ಹಮ್ ರೂಹಾನಿ ಬಚ್ಚೋಂ ಕಿ ರೂಹಾನಿ ಬಾಪ್ ದಾದಾ ಕೋ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ ಔರ್ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಮಾತು, ಜೋ ಬಾತ್ ಬೀತ್ ಗೈ ಉಸ್ಕಾ ಚಿಂತನ್ ನಹಿ ಕರ್ನಾ ಹೇ, ಯಾವ ಮಾತು ಕಳೆದು ಹೋಯ್ತೋ ಆಗಿ ಹೋಯ್ತೋ ಅದರ ಬಗ್ಗೆ ಚಿಂತನೆ ಮಾಡಬಾರದು. ಅಬ್ ತಕ್ ಜೋ ಕುಚ್ ಪಢಾ ಉಸೆ ಭೂಲ್ನಾ ಹೇ, ಇಲ್ಲಿವರೆಗೂ ಏನೆಲ್ಲ ಓದಿದ್ದೀರೋ ಅದನ್ನು ಮರೆಯಬೇಕು. ಏಕ್ ಬಾಪ್ ಸೆ ಸುನ್ನಾ ಹೇ ಔರ್ ಅಪನೇ ಬ್ರಾಹ್ಮಣ ಕುಲಕ್ಕೂ ಸದಾ ಯಾದ ರಖನಾ ಹೇ, ಒಬ್ಬ ಶಿವ ತಂದೆ ಏನು ಹೇಳ್ತಾರೋ ಅದನ್ನೇ ಕೇಳಬೇಕು ಮತ್ತು ತಮ್ಮ ಬ್ರಾಹ್ಮಣ ಕುಲವನ್ನು ಸದಾ ನೆನಪಿಟ್ಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. ಆಗಿ ಹೋಗಿದ್ದು ಆಗಿ ಹೋಯ್ತು, ಫುಲ್ ಸ್ಟಾಪ್, ಅದನ ಬಗ್ಗೆ ಮತ್ತೆ ಚಿಂತನೆ ಮಾಡಬಾರ್ದಂತಾರೆ ಬಾಬಾ. ಇನ್ನು ದ್ವಾಪರ ಯುಗದಲ್ಲಿ ಕಲಿಯುಗದಲ್ಲಿ ಏನೆಲ್ಲ ಓದಿದ್ದೀರಿ, ನೀವು ಓದಿದ್ದನ್ನೆಲ್ಲವನ್ನು ಮರ್ತು ಬಿಡಿ ಅಂತಾರೆ ಬಾಬಾ. ಈಗ ಒಬ್ಬ ಶಿವ ತಂದೆ ಏನು ಹೇಳುತ್ತಾರೋ ಅದನ್ನೇ ಕೇಳಬೇಕು ಅಂತಾರೆ ಬಾಬಾ. ನಾವು ಬ್ರಾಹ್ಮಣ ಕುಲದವರು ಇಷ್ಟಾದರೂ ನಿಮಗೆ ಸದಾ ನೆನಪಿರಲಿ ಅಂತಾರೆ ಬಾಬಾ. ಅಷ್ಟು ನೆನಪಿದ್ರು ನೀವು ಎಷ್ಟು ಖುಷಿಯಲ್ಲಿರಲಿಕ್ಕೆ ಸಾಧ್ಯ ಆಗ್ತದೆ. ಬಾಬರವರು ಎರಡನೇ ಮಾತನ್ನು ತಿಳಿಸ್ಕೊಡ್ತಿದ್ದಾರೆ. ಪೂರಾ ನಿಶ್ಚಯ ಹೋಕರಕ್ಕೆ ರಹನಾ ಹೇ, ಸಂಪೂರ್ಣ ನಿಶ್ಚಯ ಬುದ್ಧಿಯವರಾಗಿರಬೇಕು. ಕಿಸಿ ಬಿ ಬಾತ್ ಮೇ ಸಂಶಯ ನಹಿ ಉಠಾನಾ ಹೇ, ಯಾವ ಮಾತಿನಲ್ಲಿಯೂ ನಮಗೆ ಸಂಶಯ ಬರಬಾರದು ಅಂತಾರೆ ಬಾಬಾ. ಈಶ್ವರಿಯ ಸಂಘ ಅವ್ರ ಪಢಾಯಿ
ಕಭಿ ಬಿ ನೈ ಛೋಡ್ನಾ ಹೇ. ಯಾವ ಕಾರಣಕ್ಕೂ ಈಶ್ವರೀಯ ಸಂಘ ಬಿಡಬಾರ್ದು, ಈಶ್ವರೀಯ ಶಿಕ್ಷಣವನ್ನು ಬಿಡಬಾರ್ದು ಅಂತಾರೆ ಬಾಬಾ. ಸಂಪೂರ್ಣ ನಿಶ್ಚಯ ಬುದ್ಧಿಯವರಾಗಬೇಕು. ಸಂಪೂರ್ಣ ನಿಶ್ಚಯ ಬುದ್ಧಿಯವರಾದರೆ ನಿಶ್ಚಯ ಬುದ್ಧಿಯವರೇ ನಾವು ವಿಜಯಂತಿ ಆಗ್ತೀವಿ. ಅಪ್ಪಿತಪ್ಪಿನೂ ಬಾಬರವರಲ್ಲಿ, ಬಾಬಾ ಕೊಡುವಂಥ ಜ್ಞಾನದಲ್ಲಿ ಯಾವುದರಲ್ಲಿಯೂ ಅಂಶ ಮಾತ್ರನೂ ಸಂಶಯ ಬರಬಾರದು. ಈಶ್ವರೀಯ ಸಂಘವನ್ನು ಬಿಡಬಾರದು, ಈಶ್ವರೀಯ ಶಿಕ್ಷಣವನ್ನು ಯಾವ ಕಾರಣಕ್ಕೂ ಬಿಡಬಾರದು ಅಂತ ಹೇಳ್ತಾರೆ ಬಾಬಾ. ಬಾಬರವರು ವರದಾನ ಕೊಡ್ತಿದ್ದಾರೆ. ರೂಹಾನಿ ಮಾಶುಕ್ ಕಿ ಆಕರ್ಷಣ ಮೇ ಆಕರ್ಷಿತ ಹೋ ಮೆಹನತ್ ಸೇ ಮುಕ್ತ ಹೋನೆ ವಾಲೆ ರೂಹಾನಿ ಆಶಿಕ್ ಭವ. ಆತ್ಮಿಕ ಪ್ರಿಯತಮನ ಆಕರ್ಷಣೆಯಲ್ಲಿ ಆಕರ್ಷಿತರಾಗಿ ಪರಿಶ್ರಮದಿಂದ ಮುಕ್ತರಾಗುವಂತಹ ಆತ್ಮಿಕ ಪ್ರಿಯತಮೆಯರಾಗಿರಿ. ಶಿವಬಾಬಾ ಆತ್ಮಿಕ ಪ್ರಿಯತಮ, ನಾವೆಲ್ಲ ಮಕ್ಕಳು ಆತ್ಮಿಕ ಪ್ರಿಯತಮೆಯರು. ಆ ಆತ್ಮಿಕ ಪ್ರಿಯತಮನ ಆಕರ್ಷಣೆಯಲ್ಲಿ ಆಕರ್ಷಿತರಾಗಿ ಎಲ್ಲ ಪರಿಶ್ರಮಗಳಿಂದ ಮುಕ್ತರಾಗುವಂತಹ ಆತ್ಮಿಕ ಪ್ರಿಯತಮೆಯರಾಗಿರಿ ಅಂತಾರೆ ಬಾಬಾ. ಬಾಬರವರು ವಿಸ್ತಾರವಾಗಿ ತಿಳಿಸ್ಕೊಡ್ತಾರೆ. ಮಾಶುಕ್ ಅಪನೆ ಖೊಯೆ ಹುಯೆ ಆಶುಕೋ ಕೋ ದೇಖ ಖುಷಿ ಹೋತೆ ಹೇ. ಮಾಶುಕ್ ಪ್ರಿಯತಮ ಶಿವಬಾಬಾ ತಮ್ಮ ಕಳೆದು ಹೋಗಿರುವ ಪ್ರಿಯತಮೆಯರನ್ನು ನೋಡಿ ನೋಡಿ ಖುಷಿ ಪಡ್ತಾ ಇದ್ದಾರೆ. ರೂಹಾನಿ ಆಕರ್ಷಣೆ ಆಕರ್ಷಿತ ಹೋ ಅಪನೆ ಸಚ್ಚೆ ಮಾಶುಕು ಜಾಣ್ಲಿಯ. ನೀವು ಆತ್ಮಿಕ ಆಕರ್ಷಣೆಯಲ್ಲಿ ಆಕರ್ಷಿತರಾಗಿ ನಿಮ್ಮ ಸತ್ಯ ಪ್ರಿಯತಮನನ್ನು ತಿಳ್ಕೊಂಡ್ರಿ ಅಂತಾರೆ ಬಾಬಾ. ಪಾಲಿಯ ಯಥಾರ್ಥ ಠಿಕಾನೆ ಪರ್ ಪೌಂಚ್ಗೆ. ನಾವು ಏನು ಪಡ್ಕೋಬೇಕಿತ್ತೋ ಪಡ್ಕೊಂಡೆವು, ಯಥಾರ್ಥ ನೆಲೆ ನಮಗೆ ಸಿಕ್ಕಿದೆ ಅಂತ ಹೇಳ್ತೀವಿ. ಜಬ್ ಐಸಿ ಆಶಿಕ್ ಆತ್ಮಾಯೆ ಇಸ್ ಮೊಹಬ್ಬತ್ ಕಿ ಲಕೀರ್ಗೆ ಅಂದರ ಪೌಂಚ್ತಿ ಹೇ. ಇಂತಹ ತಂದೆಗೆ ಆತ್ಮಿಕ ಪ್ರಿಯತಮೆಯರಾಗಿರುವಂಥ ಆತ್ಮಗಳು ಆ ಪ್ರೀತಿಯಲ್ಲಿ ಯಾವಾಗ ಮೊಹಬ್ಬತ್ ಕಿ ಲಕೀರ್ ಕಿ ಅಂದರ್ ಪೌಂಚಿತಿ ಹೇ ಈ ಪ್ರೀತಿಯ ರೇಖೆಯ ಒಳಗಡೆ ಬರ್ತಾರೋ ಅವಾಗ ಅನೇಕ ಪ್ರಕಾರದ ಪರಿಶ್ರಮದಿಂದ ಮುಕ್ತರಾಗ್ತಾರಂತಾರೆ ಬಾಬಾ. ಜಹಾ ಮೊಹಬ್ಬತ್ ಹೇ ವಹಾ ಮೆಹನತ್ನೆ, ಎಲ್ಲ ಪ್ರಕಾರದ ಪರಿಶ್ರಮಗಳಿಂದಲೂ ಮುಕ್ತರಾಗ್ತಾರೆ. ಕ್ಯೂಂಕಿ ಯಹಾ ಜ್ಞಾನ ಸಾಗರಕ್ಕೆ ಸ್ನೇಹ ಕಿ ಲಹರೆ ಶಕ್ತಿ ಕಿ ಲಹರೆ ಸದಾ ಕಿಲಿ ರಿಫ್ರೆಶ್ ಕರೆದೈತಿ. ಇಲ್ಲಿ ಜ್ಞಾನ ಸಾಗರನ ಸ್ನೇಹದ ಅಲೆಗಳು, ಶಕ್ತಿಯ ಅಲೆಗಳು ಸದಾ ಕಾಲಕ್ಕೂ ನಮ್ಮನ್ನು ರಿಫ್ರೆಶ್ ಮಾಡಿಬಿಡ್ತದೆ. ಯ ಮನೋರಂಜನಕ ವಿಶೇಷ ಸ್ಥಾನ್ ಮಿಲ್ನೆ ಕಾ ಸ್ಥಾನ್, ಇದು ಮನೋರಂಜನೆಯ ವಿಶೇಷ ಕೆಲಸ ಅಂತ ಹೇಳ್ತಾರೆ ಬಾಬಾ. ಮನೋರಂಜನೆಯ ವಿಶೇಷ ಒಂದು ಇದು ಸ್ಥಾನ, ಇದು ಪರಮಾತ್ಮನ ಜೊತೆಗೆ ಮಿಲನ ಮಾಡುವಂಥ ಸ್ಥಾನ. ಇದು ಆಶಿಕೊಂಕೆಲಿಯೇ ಮಾಶುಕನೇ ಬನಾಯ ಹೇ. ಮನೋರಂಜನೆಗೆ ಈ ಸ್ಥಾನವನ್ನು ತಯಾರು ಮಾಡಿದವರು ಯಾರು? ನಾವೆಲ್ಲ ಆತ್ಮಿಕ ಪ್ರಿಯತಮೆಯರಿಗಾಗಿ ಆತ್ಮಿಕ ಪ್ರಿಯತಮನೇ ಈ ಸ್ಥಾನವನ್ನು ಸ್ಥಾಪನೆ ಮಾಡಿದ್ದಾರೆ. ಅದು ಯಾವ ಸ್ಥಾನ? ಸದಾಕಾಲಕ್ಕೂ ನಮಗೆ ರಿಫ್ರೆಶ್ ಮಾಡುವಂಥ ಸ್ಥಾನ, ಮನೋರಂಜನೆಯ ವಿಶೇಷ ಸ್ಥಾನ, ಸರ್ವಶಕ್ತಿವಂತ ಪರಮಾತ್ಮನ ಜೊತೆಗೆ ಮಿಲನ ಮಾಡುವಂಥ ಸ್ಥಾನ ಸ್ವಯಂ ಆ ಪ್ರಿಯತಮನೇ, ಆತ್ಮಿಕ ಪ್ರಿಯತಮ ಶಿವಬಾಬರವರೇ. ನಾವು ಆತ್ಮಿಕ ಪ್ರಿಯತಮೆಯರಿಗಾಗಿ ತಯಾರು ಮಾಡಿರುವ ಸ್ಥಾನ ಯಾವುದು? ಅದು ಮಧುಬನ. ಬಾಬಾ ಹೇಳ್ತಾರೆ, ನೀವೆಲ್ಲ ಆತ್ಮಿಕ ಪ್ರಿಯತಮೆಯರು ಆ ಆತ್ಮಿಕ ಪ್ರಿಯತಮನ ಆಕರ್ಷಣೆಯಲ್ಲಿ ಆಕರ್ಷಿತರಾಗಿಬಿಡಬೇಕು ಅಂತಾರೆ ಬಾಬಾ. ಇವತ್ತಿನ ಸ್ಲೋಗನ್ ಇದೆ, ಏಕಾಂತವಾಸಿ ಬನ್ನೇಕೆ ಸಾಥ್ ಸಾಥ್ ಏಕನಾಮಿ ಔರ್ ಎಕಾನಾಮಿ ವಾಲೆ ಬನೋ. ಏಕಾಂತವಾಸಿಗಳಾಗುವುದರ ಜೊತೆ ಜೊತೆಗೆ ಏಕನಾಮಿ ಮತ್ತು ಎಕಾನಾಮಿ ಆಗಿರಿ. ಏಕಾಂತವಾಸಿಗಳಾಗುವುದರ ಜೊತೆ ಜೊತೆಗೆ ಏಕನಾಮಿ ಮತ್ತು ಎಕಾನಾಮಿ ಆಗಿರಿ, ಅಥವಾ ಎಕಾನಾಮಿ ಉಳ್ಳಂಥವರಾಗಿರಿ. ಇವತ್ತಿನ ಸಮಾನ ಇದೆ, ನಾನು ಆತ್ಮ ಜ್ಞಾನದಲ್ಲಿ ರಮಣ ಮಾಡುವವನಾಗಿದ್ದೇನೆ. ನಾನು ಆತ್ಮ ಜ್ಞಾನದಲ್ಲಿ ರಮಣ ಮಾಡುವವನಾಗಿದ್ದೇನೆ. ಅಚ್ಛಾ, ಓಂ ಶಾಂತಿ, ಓಂ ಶಾಂತಿ.
ಮೇಲಕ್ಕೆ ಮೇಲಕ್ಕೆ ಮೂಲ ಮನೆಯನ್ನು ಸೇರೋಣ, ಜಡದ ಲೋಕದಿಂದ ದೂರಕ್ಕೆ ದೂರಕ್ಕೆ ಶಾಂತಿ ಧಾಮವ ತಲುಪೋಣ, ಹಾರುತ ಹಾರುತ ಮೇಲಕ್ಕೆ ಮೇಲಕ್ಕೆ ಮೂಲ ಮನೆಯನ್ನು ಸೇರೋಣ. ಓಂ ಶಾಂತಿ.